ಎಲ್ಲೋಗ್ತಾ ಇದೀರಿ ಈಗ ಮಾಡಿ ಕಪಿಲ ಕನಂದನ ಗೌತಮ ಚಿರನು ಮಾಡಿ
ನಾಡಕಟ್ಟಲು ಭಾಷೆ ಉಳಿಸಲು ಬೆವರಿಸಿದವರ ಜೀವನೋತ್ಸವ ರಾಯ ವೀರ ಕಲಿಗಳ ಕಥೆಗಳನ್ನೇ ಮೆರಕು ಹಾಕುವ ಭಾವೋತ್ಸವ ಕಾರ್ಮಿಕ ಕೃಷಿಕ ಸೈನಿಕರ ಎದೆಯಲ್ಲಿ ಅಭಿಮಾನೋತ್ಸವ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನ ಸಂಸ್ಥಾಪಕರಾದ ಜಗದ್ಗುರು ಪದ್ಮಭೂಷಣ ಡಾಕ್ಟರ್ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಮತ್ತು ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಹಾಗೂ ಬಿಜಿಎಸ್ ಮತ್ತು ಎಸ್ಜಿಬಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಹಾಸ್ಪಿಟಲ್ಸ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಶ್ರೀ ಶ್ರೀ ಪ್ರಕಾಶನಾಥ್ ಸ್ವಾಮೀಜಿಯವರ ಪಾದಾರ ವೃಂದಗಳಿಗೆ ನಮಿಸುತ್ತಾ ಇಂದು ನಾನಿರಲಿ ನಾನು ನಿತ್ಯ ಒಂಬತ್ತನೇ ತರಗತಿ ಡಿ ವಿಭಾಗದಿಂದ ಎ ವಿಭಾಗದಿಂದ ಇಂದಿನ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಬಹಳ ಸಡಗರ ಹಾಗೂ ಸಂಭ್ರಮದಿಂದ ಆಚರಿಸಲಿದ್ದೇವೆ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ ಡಾಕ್ಟರ್ ಮಾಲಿನಿ ದತ್ತ ಮ್ಯಾಮ್ ಉಪಪ್ರಾಂಶುಪಾಲರಾದ ಸವಿತಾ ಸುವರ್ಣ ಮ್ಯಾಮ್ ಎಲ್ಲ ಶಿಕ್ಷಕರಿಗೂ ಹಾಗೂ ನನ್ನ ಪ್ರೀತಿಯ ಗೆಳೆಯ ಗೆಳತಿಯರಿಗೂ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ ಸ್ವಾಗತ ಸುಸ್ವಾಗತ ಇಂದು ಕರ್ನಾಟಕ ಶ್ರೀಗಂಧದ ಬೀಡು ಶಿಲ್ಪಕಲೆಯ ತವರೂರು ಸಾಂಸ್ಕೃತಿಯ ನೆಲವೀಡು ಹಚ್ಚ ಹಸಿರಿನ ಸುಂದರ ಬೆಟ್ಟಗಳ ಪವಿತ್ರ ನದಿಗಳ ನಾಡು ಕರುನಾಡು ಎಂದು ಕರೆಯಲ್ಪಡುವ ಕರ್ನಾಟಕದ ಕನ್ನಡ ರಾಜ್ಯೋತ್ಸವವನ್ನು ಬಹಳ ಸಡಗರ ಸಂಭ್ರಮ ಹಾಗೂ ಹೆಮ್ಮೆಯಿಂದ ಆಚರಿಸಲಿದ್ದೇವೆ ಹೆಜ್ಜೆಗೆ ಹೆಜ್ಜೆಯ ಕೂಡಿಸುತ್ತ ಅಂದಗೆ ಮನವ ಕಾಡಿಸುತ್ತ ನಾದಕ್ಕೆ ತಕ್ಕಂತೆ ಕುಣಿಯುತ್ತ ಬೆವರಿಸಿದ ತನುವ ದಣಿಸುತ್ತ ನನ್ನ ಸ್ನೇಹಿತರು ತಮ್ಮ ಕೈಗಳ ಚಲನೆಯಲ್ಲೂ ಕಾಲ್ಗಳ ನಡುಗೆಯಲ್ಲೂ ಜಾನ್ಮೆ ಮತ್ತು ಚೆಲುವನ್ನು ತೋರಿಸಲು ಬರುತ್ತಿದ್ದಾರೆ ಜೋರಾದ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಿ Ah
ಆಗುತ್ತೆ ಯಾರಿಗೋ ಬೆಳಕು ಕೊಡಲು ಆರುತ್ತೆ ಇನ್ಯಾರಿಗೋ ಸುಖವಾದ ನಿದ್ದೆ ಕೊಡಲು ದೀಪ ಆರುವ ಮುನ್ನ ಎಣ್ಣೆ ಹಾಕಿ ಮನೆಗೆ ಬೆಳಕಾದೀತು ಸಂಬಂಧಗಳು ಹೊಳೆಸು ಹೋಗುವ ಮುನ್ನ ಮಾನಾಡಿ ಬದುಕು ಸುಂದರವಾದೀತು ನಮ್ಮಲ್ಲಿರುವ ಅಜ್ಞಾನ ಅಂಧಕಾರ ಮತ್ತು ಕತ್ತಲೆಯನ್ನು ಹೋಗಿಸಲು ಹಾಗೂ ಜ್ಯೋತಿಯನ್ನು ಬೆಳಗಿಸಲು ನಮ್ಮ ಪ್ರಾಂಶುಪಾಲರು ಉಪ ಪ್ರಾಂಶುಪಾಲರು ಮತ್ತು ಮುಖ್ಯ ಅತಿಥಿಗಳನ್ನು ದೀಪ ಹಚ್ಚಲು ವಿನಂತಿಸಿಕೊಳ್ಳುತ್ತೇನೆ ಸಮನ್ವಯ ಭಾರತಾಂಬೆಯ ಹಿರಿಮಗಳು ನಮ್ಮ ಕನ್ನಡಾಂಬೆ
ಮುದದಿಂದ ಬೇಡುವೆನು ಕನ್ನಡ ತಾಯೆ ಬೆಟ್ಟದ ಚಾಮುಂಡಿಯಾಗಿ ರಾಜರಾಜೇಶ್ವರಿಯಾಗಿ ಸುಜನಶೀಲರಾಗಿ ಬದುಕಲು ನಮ್ಮನ್ನ ಹರಸು ಎಂಬಂತ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಕೃಷ್ಣ ಸಂಸ್ಥಾಪಕರಾದಂತಹ ಜಗದ್ಗುರು ಪದ್ಮಭೂಷಣ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮಿಸುತ್ತಾ ಹಾಗೂ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಕೃಷ್ಣ ಅಧ್ಯಕ್ಷರಾದಂತಹ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಅವರ ಪಾದ ಕಮಲಗಳಿಗೆ ವಂದಿಸುತ್ತಾ ಅಲ್ಲದೆ ಬಿಜಿಎಸ್ ಮತ್ತು ಎಸ್ಜೆಬಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಮತ್ತು ಹಾಸ್ಪಿಟಲ್ಸ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಶ್ರೀ 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 ಪ್ರಕಾಶನಾಥ್ ಸ್ವಾಮೀಜಿಯವರ ಒಂದು ದೈವಿಕ ಆಶೀರ್ವಾದದೊಂದಿಗೆ ಅವರನ್ನ ಪರೋಕ್ಷವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಾ ನಾನು ಆನಂದ ನಿಮ್ಮಯ ಧರ್ಮಾನಂದ ನಿಮ್ಮ ಎಲ್ಲರಿಗೂ ಸಹ ಪ್ರತಿಯೊಬ್ಬರಿಗೂ ಸಹ ಕನ್ನಡ ರಾಜ್ಯೋತ್ಸವಕ್ಕೆ ಒಂದು ಸ್ವಾಗತವನ್ನ ಕೋರಲು ಬಯಸುತ್ತೇನೆ ವಿದ್ಯಾರ್ಥಿಗಳೇ ನಿಮಗೆ ಗೊತ್ತಿರಬಹುದು ಹೆಣ್ಣಿಗೆ ಗುಣವೇ ಆವರಣ ಮಕ್ಕಳಿಗೆ ಶಿಕ್ಷಣವೇ ಹೂರಣ ಮನೆಗೆ ಶೃಂಗಾರವೇ ತಳಿರು ತೋರಣ ನಮ್ಮ ಮನಸ್ಸಿಗೆ ಬೇಕು ನೆಮ್ಮದಿಯ ವಾತಾವರಣ ಕನ್ನಡ ರಾಜ್ಯೋತ್ಸವಕ್ಕೆ ಅತಿಥಿಗಳೇ ಭೂಷಣ ಆಗಸದಲ್ಲಿ ಮಿಂಚು ವಂದತಿ ತಾರಾಮತಿ ಅತಿಥಿಯಾಗಿ ಬಂದರು ಈ ಶ್ರೀಮತಿ ನಮ್ಮ ಬಳಗಕ್ಕೆ ಸೇರಿದವರು ಈ ಕನ್ನಡತಿ ಕನ್ನಡ ಹಬ್ಬಕ್ಕೆ ದೀಪ ಬೆಳಗುವವರು ಆರತಿ ಅವರೇ ನಮ್ಮ ನಿಮ್ಮ ಪ್ರೀತಿಯ ಚಂದ್ರಮತಿ ಮೇಡಮ್ ಅವರು ಅವರು ಆತ್ಮವಿಶ್ವಾಸಕ್ಕೆ ಹೆಸರಾದವರು ಆಶಾವಾದಿಯಾಗಿದ್ದರು ಸ್ವಯಂ ಪ್ರೇರಿತವಾಗಿ ಯಾವುದೇ ಕೆಲಸ ಕೊಡಲಿ ಮಾಡ್ತಾ ಇದ್ದಾರೆ ಮೇಡಮ್ ನಾನು ನಿಮ್ಮನ್ನ ವ್ಯಾಲ್ಯೂಯೇಷನ್ ಅಲ್ಲಿ ಒಂದ್ಸರಿ ಗಮನಿಸಿದ್ದೆ ನೀವು ಗೊತ್ತಿರಬೇಕು ಒಂದು ಮಾತು ಚಂದ್ರಮತಿ ಮೇಡಮ್ ಹೇಳಿದ್ರು ಒಂದು ಸಂಸ್ಥೆ ಒಂದು ಬಿಲ್ಡಿಂಗ್ ಕಟ್ಟಬೇಕಂತಂದ್ರೆ ಶ್ರಮ ಬೇಕು ಸೊ ಆ ಶ್ರಮ ಪಡ್ಬೇಕಂತಂದ್ರೆ ಹಲವಾರು ಜನ ಸಹಾಯ ಮಾಡಬೇಕು ಸಹಕಾರ ಮಾಡಬೇಕು ಅಂತ ಹೇಳಿ ಅವರ ಒಂದು ಬಿಲ್ಡಿಂಗ್ ಮಹಿಮೆ ಒಬ್ಬ ವಿದ್ಯಾರ್ಥಿ ದೊಡ್ಡವನಾಗಿ ಬೆಳಿಬೇಕು ಅಂತಂದ್ರು ಶಿಕ್ಷಕರ ಪೋಷಕರ ಒಂದು ಸಹಾಯ ಬೇಕು ಅಂತ ಹೇಳಿ ಈ ಹಿಂದೆ ಸುಮಾರು ಎರಡ್ ಮೂರು ವರ್ಷಗಳ ಹಿಂದೆ ಹೇಳಿದ್ದು ನಮಗೆ ಈಗ ನೆನಪು ಬರ್ತಾ ಇದೆ ಅವರು ಶಿಕ್ಷಣದಲ್ಲಿ ಸಂಸ್ಕೃತದಲ್ಲಿ ಪದವಿ ಕನ್ನಡದಲ್ಲಿ ಪದವಿ ಮತ್ತು ಬಿ ಎಡ್ ಮಾಡಿದ್ದಾರೆ ಸೊ ಹಿಂಗೆ ಹತ್ತು ಹಲವಾರು ಪದವಿಗಳನ್ನ ಅವರ ಮುಡಿಗೆ ಏರಿಸಿಕೊಂಡಿದ್ದವರು ಅಂತಂದ್ರೆ ನಮ್ಮ ಚಂದ್ರಮತಿ ಮೇಡಮ್ ಅವರು ಭಾಷೆಯಲ್ಲಿ ಹೇಳಬೇಕು ಅಂತಂದ್ರೆ ಮಲ್ಟಿ ಲಿಂಗ್ವಿಸ್ಟಿಕ್ ಟ್ಯಾಲೆಂಟ್ ನಮ್ಮ ಚಂದ್ರಮತಿಗೆ ಇದೆ ಬಹುಭಾಷೆ ತಜ್ಞ ಅಂತ ಹೇಳಿದ್ರೆ ತಪ್ಪಾಗಲಾರದು ಯಾಕೆ ಅಂತಂದ್ರೆ ಕನ್ನಡ ಹಿಂದಿ ಸಂಸ್ಕೃತ ಸೊ ಆಂಗ್ಲ ಭಾಷೆ ಬಲ್ಲವರಾಗಿದ್ದಾರೆ ಅಲ್ಲದೆ ಅವರು ಬರಹಗಾರರಾಗಿ ಕವಿಯತ್ರಿಯಾಗಿ ನಾಟಕ ರಚನೆಯ ನಿರ್ದೇಶಕರಾಗಿ ರಚನಾಕಾರರಾಗಿ ಅಪಾರವಾದಂತಹ ಸೇವೆ ಸಲ್ಲಿಸಿದ್ದಾರೆ ಅವರು ಸುಮಾರು 32 ವರ್ಷಗಳ ತುಂಬು ಹೃದಯದ ಸೇವೆಯನ್ನ ಸಲ್ಲಿಸಿದ್ದಾರೆ ಸಿಬಿಎಸ್ಇ ಶಾಲೆಯಲ್ಲಿ ಐಸಿಎಸ್ಇ ಶಾಲೆಯಲ್ಲಿ ಸ್ಟೇಟ್ ಬೋರ್ಡ್ ಶಾಲೆಗಳಲ್ಲಿ ಅಪಾರವಾದಂತಹ ಅನುಭವವನ್ನ ಉಳ್ಳವರು ಅಂತಂದ್ರೆ ನಮ್ಮ ಅತಿಥಿಗಳಾದಂತಹ ಚಂದ್ರಮತಿ ಮೇಡಮ್ ಅವರು ನಿಮ್ಗೆ ಇನ್ನೂ ಒಂದು ವಿಶೇಷತೆ ಹೇಳ್ಬೇಕಂದ್ರೆ ವಿದ್ಯಾರ್ಥಿಗಳೇ ಸುಮಾರು 21 ವರ್ಷಗಳ ಕಾಲ ನಮ್ಮ ಪಿಜಿಎಸ್ಐಆರ್ಎಸ್ ನಲ್ಲಿ ಅಪಾರವಾದಂತಹ ಸೇವೆ ಸಲ್ಲಿಸಿದ್ದಾರೆ ಎಲ್ಲರೂ ಚಪ್ಪಲಿ ಹಾಕ್ಬೇಕು ಮೇಡಮ್ ಅವರು ಎಚ್ಒಡಿ ಆಗಿ ಕೋಆರ್ಡಿನೇಟರ್ ಆಗಿ ಕಲ್ಚರಲ್ ಕೋಆರ್ಡಿನೇಟರ್ ಆಗಿ ತುಂಬಾ ಜೀವನ ನಡೆಸಿರುವಂತವರು ಸೇವೆ ಸಲ್ಲಿಸಿದಂತವರು ಅಲ್ಲದೆ 8 ವರ್ಷಗಳ ಕಾಲ ಕುಮಾರನ್ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ ಅವರ ಅನೇಕ ಪುಸ್ತಕಗಳನ್ನ ಬರೆದಿದ್ದಾರೆ ಅವರ ಪುಸ್ತಕಗಳ ಹೆಸರೇ ಹೇಳೋದಕ್ಕೆ ಸುಮಾರು ಅವಕಾಶ ಇರುತ್ತೆ ನಾನೊಂದು 2-3 ಹೇಳೋದಕ್ಕೆ ಇಷ್ಟಪಡ್ತೀನಿ ಧನ್ಯ ದೈವಜ್ಞ ದೈವಜ್ಞ ಪಥ ಮತ್ತು ದೈವಜ್ಞ ಉತ್ಥಾನ ಪಥ ಆದಿಗಿರಿಯ ಪ್ರಭಾವ ಪಿಯೂಷ ಕಡಲೊಳಗೆ ಹೀಗೆ 10 ಹಲವಾರು ಕೃತಿಗಳನ್ನ ಪುಸ್ತಕಗಳನ್ನ ತಮ್ಮ ಮುಡಿಗೆ ಏರಿಸಿಕೊಂಡಿದ್ದಾರೆ ಅಲ್ಲದೆ ಅವರಿಗೆ ಅನೇಕ ಪ್ರಶಸ್ತಿಗಳು ಬಂದಿದೆ ಕನ್ನಡ ಸಂವರ್ಧನಾ ಪ್ರಶಸ್ತಿ ಕನ್ನಡ ಶಿಕ್ಷಕ ಧೋರಣ ಪ್ರಶಸ್ತಿ ಕಾವ್ಯಧಾರೆ ಪ್ರಶಸ್ತಿ ಹೀಗೆ 10 ಹಲವಾರು ಪ್ರಶಸ್ತಿಗಳನ್ನ ತಮ್ಮ ಕಿರೀಟಕ್ಕೆ ಹಾಕೊಂಡಿರುವಂತಹ
ಶ್ರೀಮತಿ ಚಂದ್ರಮತಿ ಮೇಡಂ ಅವರು ಇಂದು ನಮ್ಮೊಂದಿಗಿದ್ದಾರೆ. ನಾನು ನಮ್ಮ ಪ್ರಾಂಶುಪಾಲರಾದಂತಹ ಉಪ ಪ್ರಾಂಶುಪಾಲರಾದಂತಹ ನಮ್ಮ ಪಿಜೆ ಶಾಲೆಯ ಮುಖ್ಯಸ್ಥೆಯವರಾದಂತಹ ಪುಷ್ಪಯತೆ ಮೇಡಂ ಅವರನ್ನ ಪ್ರತಿಯೊಬ್ಬರನ್ನೂ ಸಹ ಶ್ರೀಮತಿ ಚಂದ್ರಮತಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಫಲಪುಷ್ಪಗಳನ್ನು ಕೊಡುತ್ತಾ ಆ ಈ ಒಂದು ಕನ್ನಡ ರಾಜ್ಯೋತ್ಸವಕ್ಕೆ ಆಹ್ವಾನಿಸಬೇಕೆಂದು ತಮ್ಮಲ್ಲಿ ಹೃದಯಪೂರ್ವಕವಾಗಿ ವಿನಂತಿಸುತ್ತೇನೆ. ಅತಿಥಿಗಳಾದಂತಹ ಶ್ರೀಮತಿ ಚಂದ್ರಮತಿಯನ್ನ ಬಹಳ ಹೃದಯಪೂರ್ವಕವಾಗಿ ಸ್ವಾಗತ ಬಯಸಿದಂತಹ ನಮ್ಮ ಪ್ರಾಂಶುಪಾಲರಿಗೂ ಉಪ ಪ್ರಾಂಶುಪಾಲರಿಗೂ ಮತ್ತು ನಮ್ಮ ಪ್ರೀತಿಯ ಪುಷ್ಪ ಮೇಡಮ್ ಅವರಿಗೂ ಸಹ ವಂದನೆಗಳನ್ನ ಅರ್ಪಿಸುತ್ತಾ, ವಿದ್ಯಾರ್ಥಿಗಳೇ ನಿಮಗೆ ಒಂದು ಗೊತ್ತಿರಬೇಕು ನೋಡಿ, ದೇಶಕ್ಕೆ ಅನ್ನವ ನೀಡುವವರು ರೈತರು, ದೇಶಕ್ಕೆ ಅನ್ನವ ನೀಡುವವರು ರೈತರು, ದೇಶಕ್ಕೆ ರಕ್ಷಣೆ ನೀಡುವವರು ಸೈನಿಕರು, ದೇಶದ ಜನರ ಆರೋಗ್ಯವನ್ನ ಕಾಪಾಡುವವರು ವೈದ್ಯರು, ನಮ್ಮ ಬಿಜಿಎಸ್ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣಕರ್ತರು ನನ್ನ ಅದರ್ಧ ಯಾರು ಅಲ್ಲ ನಮ್ಮ ಪ್ರಾಂಶುಪಾಲರು ಶ್ರೀಮತಿ ಮಲಿನಿ ದತ್ತಾರ ಅವರು. ನಮ್ಮ ಬಿಜಿಎಸ್ ಸಂಘದಲ್ಲಿ ಅರಳಿದಂತಹ ಸುಹಾಸಿನಿ, ನಮ್ಮ ಕನ್ನಡ ಹಬ್ಬದ ತೇರನ್ನ ಮುನ್ನಡೆಸುವಂತಹ ವಾಹಿನಿ ಅಸನ್ಮುಖಿಯ ಒಡತಿ, ಸದಾ ನಮ್ಮ ನವಮುಖದ ಒಡತಿ ಎಂದರೆ ಶಾಲಿನಿ ಅವರೇ ನಮ್ಮ ನಿಮ್ಮ ನೆಚ್ಚಿನ ಗುರು ಮಾಲಿನಿ ಮೇಡಮ್. ಚಪ್ಪಳೆಯೊಂದಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಂತ ಕೋರ್ತಾ ಇದ್ದೀನಿ. ಶ್ರೀಮತಿ ಮಾಲಿನಿ ದತ್ತ ಮೇಡಮ್ ಅವ್ರ ಬಗ್ಗೆ ನಾನು ಒಂದೇ ಒಂದು ಇನ್ನೊಂದು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ವಿದ್ಯಾರ್ಥಿಗಳೇ, ನಮ್ಗೆ ಕೈಗೆ 2G ಮೊಬೈಲ್ ಬಂತು, ಫಾಸ್ಟ್ ಇಲ್ಲ ಬಿಸಾಕ್ಬಿಟ್ವಿ. ಕೈಗೆ 3G ಮೊಬೈಲ್ ಬಂತು, ಫಾಸ್ಟ್ ಇಲ್ಲ ಬಿಸಾಕ್ಬಿಟ್ವಿ. 4G ಅಮ್ಮ 4G ಫೋನು, ಮನೆ ಮೇಲೆಲ್ಲ 4G ಫೋನು, ಆದ್ರೆ ನಮ್ಮ ಶಾಲೆಯಲ್ಲಿ 5G ಫೋನ್ ಇದೆ. ಯಾರು ಗೊತ್ತಾ, 5G ಕೆಲಸದಲ್ಲಿ ವರ್ಕಲ್ಲಿ ಪರ್ಫೆಕ್ಟ್, ವರ್ಕಲ್ಲಿ ಫಾಸ್ಟ್. ಅವ್ರ ಬೇರೆ ಎಲ್ಲ ನನ್ನ ಮೇಡಮ್ಗೆ ಒಂದು ಬಿರುದು ಕೊಡ್ತೀನಿ, 5G ಪ್ರಿನ್ಸಿಪಲ್. ವರ್ಕ್ ನಲ್ಲಿ ಫಾಸ್ಟ್ ನಮಗೆ ಸದಾ ಹೇಳ್ತಾ ಇರ್ತಾರೆ. ನಾವು ಅವ್ರ ಕ್ಯಾಬಿನ್ ಹೋಗಲೆ ಈ ಕೆಲಸ ಮಾಡಲೇಬೇಕು ಇಮ್ಮಿಡಿಯೇಟ್. ಸ್ವಾಮಿ ವಿವೇಕಾನಂದ್ರ ಒಂದು ನುಡಿ ಹೇಳಿದ್ರು, ನಾಳೆ ಕೆಲಸ ನಾಳೆ ಮಾಡುವ ಕೆಲಸವನ್ನ ಇವತ್ತೇ ಮಾಡು, ಇಂದು ಮಾಡುವ ಕೆಲಸವನ್ನ ಹೀಗೆ ಮಾಡು. ಆ ತತ್ವವನ್ನ ಅಳವಡಿಸಿಕೊಂಡವರು ಅಂತಂದ್ರೆ ನಮ್ಮ ನಿಮ್ಮ ನೆಚ್ಚಿನ ಪ್ರಾಂಶುಪಾಲರು. 5G ಪ್ರಾಂಶುಪಾಲರಿಗೆ ಈ ಒಂದು ಕನ್ನಡ ಕಾರ್ಯಕ್ರಮಕ್ಕೆ ಒಂದು ಹೃದಯಪೂರ್ವಕವಾದಂತಹ ಸ್ವಾಗತವನ್ನ, ಒಂದು ಆತ್ಮೀಯವಾದಂತಹ ಸ್ವಾಗತವನ್ನ ನಾನು ಕೋರುತ್ತಿದ್ದೇನೆ. ವಿದ್ಯಾರ್ಥಿಗಳೇ, ನಿಮಗೆ ಗೊತ್ತಿರಬೇಕು 12ನೇ ಶತಮಾನದಲ್ಲಿ ಬಸವಣ್ಣ ಅವರು ಕಾಯಕವೇ ಕೈಲಾಸ ಅಂತಂದ್ರು, ಅಕ್ಕ ಮಹಾದೇವಿ ಅವರು ಕಾಯಕ ಮಾಡಿದರೆ ಭಯವಿಲ್ಲ ಎಂದರು, ಆಯುಧಕ್ಕಿ ಮಾರಯ್ಯ ಕಾಯಕವೇ ಮುಖ್ಯ ಎಂದರು, ಶಿವಶರಣ್ಯ ಲಿಂಗಮ್ಮ
ಕಾಯಕವೆ ಪ್ರಸಾದ ಎಂದರು ನೀವು ಇನ್ನೊಂದು ಗೊತ್ತಿರಬೇಕು ನಮ್ಮ ಬೋರ್ಡ್ ಇದೆ ನಮ್ಮ ಮಹಾಸ್ವಾಮೀಜಿ ಬಾಲಗಂಗಾಧರನಾಥ ಸ್ವಾಮೀಜಿ ಒಂದು ತತ್ವವಿದೆ ಕಾಯಕ ಮಾಡು ಕೈ ಚಾಚಬೇಡ ಕಾಯಕ ಮಾಡು ಕೈ ಚಾಚಬೇಡ ಅಂತ ಹೇಳಿದರೆ ಆದರೆ 21ನೇ ಶತಮಾನದಲ್ಲಿ ಕಾಯಕವೇ ನನ್ನ ಸಿರು ಕಾಯಕವೇ ನನ್ನ ಪ್ರಾಣ ಕಾಯಕವೇ ನನ್ನ ಜೀವ ಕಾಯಕವನ್ನೇ ಮೈಗೂಡಿಸಿಕೊಂಡವರು ನಾನು ಸುಮಾರು 13 ವರ್ಷಗಳಿಂದ ಅವರನ್ನು ಹತ್ತರದಿಂದ ನೋಡಿದಂತವರು ಬೇರೆ ಯಾರು ಅಲ್ಲ ನಮ್ಮ ಶಾಲೆಯ ಉಪಪ್ರಾಂಶುಪಾಲರು ಸೋ ಜೋರಾದ ಚಪ್ಪಾಳೆಯೊಂದಿಗೆ ಉಪಪ್ರಾಂಶುಪಾಲರಾದಂತಹ ಶ್ರೀಮತಿ ಸವಿತಾ ಸುವರ್ಣ ಮೇಡಂ ಅವರನ್ನು ನಮ್ಮ ಕನ್ನಡ ತೇರಿಗೆ ಕನ್ನಡ ಕಾರ್ಯಕ್ರಮಕ್ಕೆ ಕನ್ನಡ ಹಬ್ಬಕ್ಕೆ ಹೃದಯಪೂರ್ವಕವಾದಂತಹ ಭಕ್ತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಿದ್ದೇನೆ ಸುಸ್ವಾಗತವನ್ನು ಕೋರುತ್ತಿದ್ದೇನೆ ವಿದ್ಯಾರ್ಥಿಗಳೇ ನಾವು ಕಾಡಿನಲ್ಲಿ ಪುಷ್ಪ ನೋಡಿರ್ಬೋದು ತೋಟದಲ್ಲಿ ಪುಷ್ಪ ನೋಡಿರ್ಬೋದು ಆದರೆ ನಮ್ಮ ಬಿಜಿಎಸ್ ಶಾಲೆಯಲ್ಲಿ ಒಂದು ಆಕ್ಟಿವ್ ಪುಷ್ಪ ಇದೆ ಬಿಜಿಎಸ್ ನಲ್ಲಿ ನಾವು ಕೇಳ್ತಾ ಇರ್ತೀವಿ ಅವಾಗಾದ್ರೂ ಮೇಡಮ್ ಸ್ವಲ್ಪ ಸಹಾಯ ಮಾಡಿ ನಮ್ಮ ವಸ್ತು ಪ್ರದರ್ಶನಕ್ಕೆ ನಮ್ಮ ಮಕ್ಕಳನ್ನ ಕಳಿಸ್ಕೊಡಿ ಅಂತ ಅವರು ಸದಾ ಸಹಾಯ ಹಸ್ತವನ್ನು ಕೊಡ್ತಾರೆ ಆಯ್ತು ಸರ್ ಮಾಡಿ ನಿಮ್ಮ ಕೆಲಸ ನಾವು ಬೆಂಬಲವಾಗಿದ್ದೀವಿ ಅಂತ ಅವ್ರು ಯಾರು ಅಲ್ಲ ನಮ್ಮ ಶಾಲೆಯ ಪಿಕೆ ಶಾಲೆಯ ಮುಖ್ಯಸ್ಥೆಯಾದಂತಹ ಪುಷ್ಪಾ ಮೇಡಮ್ ರವರು ಶ್ರೀಮತಿ ಪುಷ್ಪಾ ಹೆಗ್ಡೆ ಮೇಡಮ್ ಅವರಿಗೂ ತುಂಬಾ ಹೃದಯದ ಒಂದು ಸ್ವಾಗತವನ್ನ ಕೋರುತ್ತಿದ್ದೇನೆ ವಿದ್ಯಾರ್ಥಿಗಳೇ ಶಿಸ್ತು ಕ್ಷಮಾಗುಣ ಕರ್ತವ್ಯ ನಿಷ್ಠೆಗೆ ಹೆಸರಾದವರು ನಮ್ಮ ಶಿಕ್ಷಕರು ವಿದ್ಯಾರ್ಥಿಗಳ ಬಾಳನ್ನು ಬೆಳಗುವವರು ನಮ್ಮ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಜ್ಞಾನ ನೀಡುವವರು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಮಾರ್ಗದರ್ಶನವನ್ನ ನೀಡುವವರು ಇಲ್ಲಿ ನೆರೆದಿರುವಂತಹ ಪ್ರತಿಯೊಬ್ಬ ಶಿಕ್ಷಕರಿಗೂ ಸಹ ನಮ್ಮ ಕನ್ನಡ ಹಬ್ಬಕ್ಕೆ ನನ್ನ ಆತ್ಮೀಯವಾದಂತಹ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಸುಸ್ವಾಗತವನ್ನ ಕೋರುತ್ತೇನೆ ಇನ್ನೊಂದು ವಿಚಾರ ವಿದ್ಯಾರ್ಥಿಗಳೇ ಯಾರಿರಲಿ ಯಾರು ಬಿಡಲಿ ಕೋಗಿಲೆಗೆ ಗಾನವೇ ಚಂದ ಕೋಗಿಲೆಗೆ ಗಾನವೇ ಚಂದ ನವಿಲಿಗೆ ನಾಟ್ಯವೇ ಚಂದ ಆಕಾಶಕ್ಕೆ ನಕ್ಷತ್ರಗಳೇ ಅಂದ ಶಾಲೆಗೆ ಮಕ್ಕಳೇ ಅಂದ ಈ ಕಾರ್ಯಕ್ರಮಕ್ಕೆ ಮಕ್ಕಳೇ ಅಂದ ಚಂದ ನನ್ನ ಪುಟಾಣಿಗಳೇ ಮತ್ತು ಬಟಾಣಿಗಳೇ ಸೋ ಈ ಒಂದು ಕನ್ನಡ ರಾಜ್ಯೋತ್ಸವಕ್ಕೆ ಕನ್ನಡ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸಹ ಹೃದಯಪೂರ್ವಕ ಒಂದು ಸ್ವಾಗತವನ್ನ ಕೋರುತ್ತೇನೆ ಕೊನೆಯಲ್ಲಿ ಒಂದು ಮಾತು ಹೇಳ್ಬಿಟ್ಟು ನಿಲ್ಲಿಸ್ಬಿಡ್ತೀನಿ ಕನ್ನಡ ಕಲಿಯಿರಿ ಕನ್ನಡ ಕಲಿಸಿರಿ ಕನ್ನಡ ಉಳಿಸಿರಿ ಕನ್ನಡ ಬೆಳೆಸಿರಿ ಎಲ್ಲಾದರೂ ಇರು ಏಕಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಕನ್ನಡಂಗೆ ಕನ್ನಡಂಬಾಳ್ಗೆ ಅಂತ ಹೇಳುತ್ತಾ ಈ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಪ್ರಾಂಶುಪಾಲರಿಗೆ ನಮಿಸುತ್ತಾ ನನ್ನ ಎರಡು ಮಾತನ್ನ ಮುಗಿಸುತ್ತಿದ್ದೇನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಸರ್ವರನ್ನು ಸ್ವಾಗತಿಸಿದ ಧರ್ಮಾನಂದ ಸರ್ ಅವರಿಗೆ ಧನ್ಯವಾದಗಳು ಕನ್ನಡ ನುಡಿಯು 2000 ವರ್ಷಗಳ ಇತಿಹಾಸವನ್ನು ಹೊಂದಿದೆ ಕದಂಬರ ಕಾಲದ ಹಲ್ಮಿಡಿ ಶಾಸನದಲ್ಲಿ ಹುಟ್ಟು ರಾಷ್ಟ್ರಕೂಟದ ಕಾಲದ ಕವಿರಾಜ ಮಾರ್ಗದಲ್ಲಿ ಬೆಳೆದು ರನ್ನ ಪಂಪರಿಂದ ಪೋಷಿಸಲ್ಪಟ್ಟು ಪೂರ್ವದ ಹಳೆಗನ್ನಡ ನುಡಿಗನ್ನಡ ಮತ್ತು ಹೊಸಗನ್ನಡವನ್ನಾಗಿ ರೂಪಾಂತರಗೊಂಡಿದೆ ಸಂವಿಧಾನದಲ್ಲಿ ಲಿಖಿತಗೊಂಡ 18 ಭಾಷೆಗಳಲ್ಲಿಯೇ ಕನ್ನಡ ಭಾಷೆ 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದು ವಿಶಾಲ ಸಮೃದ್ಧ ಭಾಷೆಯಾಗಿ ಬೆಳೆದು ನಿಂತಿದೆ ನಮ್ಮ ಈ ಕನ್ನಡದ ನಾಡು ನುಡಿಯ ಬಗ್ಗೆ ವಿವರಣೆ ನೀಡಲು ಬರುತ್ತಿದ್ದಾರೆ ನನ್ನ ನೆಚ್ಚಿನ ಸ್ನೇಹಿತರು ಎಲ್ಲರಿಗೂ ಬೆಳಗಿನ ಶುಭೋದಯಗಳು ನಾನು ತನುಷ್ಕಿ ನಾನು ಸ್ಮಿತಿ ನಾನು ಲಕ್ಷ್ಯ ಇವತ್ತು ಕನ್ನಡ ರಾಜ್ಯೋತ್ಸವದ ಮಹತ್ವವನ್ನು ಹೇಳಲು ಮುಂದೆ ಬಂದಿದ್ದೇನೆ ಕರ್ನಾಟಕ ಏಕೀಕರಣ ಅದು 1956ರಲ್ಲಿ ಕನ್ನಡ ಭಾಷಾಭಿವೃದ್ಧಿ ಹಾಗೂ ಏಕೀಕರಣದ ಘಟನೆಗಳನ್ನು ಹೊಂದಿ ಕರ್ನಾಟಕ ರಾಜ್ಯ ರಚಿಸಿದೆ ಈ ಚಳುವಳಿಯ ಹಿಂದಿನ ವ್ಯವಸ್ಥೆಗಳಲ್ಲಿ ವಿಭಾಜಿತವಾಗಿದ್ದ ಹಲವಾರು ಕನ್ನಡ ಪ್ರದೇಶಗಳನ್ನು ಒಂದುಗೂಡಿ ಮುಂದುವರಿಸುವುದು ಈ ಏಕೀಕರಣದ ಉದ್ದೇಶವಾಗಿತ್ತು ಏಕೀಕರಣ ಕರ್ನಾಟಕ ಇತಿಹಾಸದಲ್ಲಿ ಬಹು ಮುಖ್ಯವಾಗಿದೆ ಆದ್ದರಿಂದ ಇದನ್ನು ಕಾಪಾಡಿ ಬೆಳೆಸುವುದಕ್ಕಾಗಿ ಮುಖ್ಯ ಕೆಲಸಗಾರರ ಅಗತ್ಯವಿದೆ ಆಲೂರು ವೆಂಕಟರಾವ್ ಕರ್ನಾಟಕ ಏಕೀಕರಣದ ಪ್ರಥಮ ನಾಯಕರಾಗಿದ್ದರು ಅವರೊಂದಿಗೆ ಕೆ ಹನುಮಂತರಾಯ ಹಾಗೂ ನಿಜಲಿಂಗ
ಹಾಕಿಕೊಟ್ಟರು ಈ ನಾಯಕರು ಹಾಗೂ ಹಲವಾರು ಸಾಮಾನ್ಯ ಜನರು ಅವರ ಜೀವನವನ್ನು ಕರ್ನಾಟಕ ಏಕೀಕರಣಕ್ಕೆ ಸಮರ್ಪಿಸಿದ್ದರು ನವೆಂಬರ್ 1, 1973ರಂದು ಮೈಸೂರು ರಾಜ್ಯ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ ಕೀರ್ತಿ ದೇವರಾಜ್ ಅವರ ಅರಸ ಅವರಿಗೆ ಸಲ್ಲುತ್ತದೆ ಈ ದಿನ ಕರ್ನಾಟಕದ ಜನರಿಗೆ ಅಪಾರವಾದ ಮಹತ್ವವನ್ನು ಹೊಂದಿರುವ ಸಂದರ್ಭವನ್ನು ಆಚರಿಸಲು ನಾವು ಒಟ್ಟುಗೂಡಿದ್ದೇವೆ ಇಂದು ನವೆಂಬರ್ 1ರಂದು ನಮ್ಮ ಪ್ರೀತಿಯ ಕರ್ನಾಟಕ ರಾಜ್ಯದ ರಚನೆಯನ್ನು ಸೂಚಿಸುತ್ತದೆ ಇದು ನಮ್ಮ ಶ್ರೀಮಂತ ಪರಂಪರೆ ಸಂಸ್ಕೃತಿ ಮತ್ತು ಕನ್ನಡಿಗರಾಗಿ ನಮ್ಮಲ್ಲಿ ಏಕತೆಯ ಮನೋಭಾವನೆಯನ್ನು ಪ್ರತಿಬಿಂಬಿಸುವ ಸಮಯವಾಗಿದೆ ವೈವಿಧ್ಯಮಯ ಭೂದೃಶ್ಯಗಳು ಭಾಷೆಗಳು ಮತ್ತು ಸಂಪ್ರದಾಯಗಳೊಂದಿಗೆ ಕರ್ನಾಟಕವು ಭಾರತದ ಅದ್ಭುತ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಹೊಂದಿದೆ ನಮ್ಮ ರಾಜ್ಯವು ಕಲೆ ಸಾಹಿತ್ಯ ಸಂಗೀತ ಮತ್ತು ವಿಜ್ಞಾನಕ್ಕೆ ಕೊಟ್ಟಿರುವ ಕೊಡುಗೆಗಳಿಗೆ ಹೆಸರುವಾಸಿಯಾಗಿದೆ ಡಾಕ್ಟರ್ ವಿಶ್ವೇಶ್ವರಯ್ಯ ಡಾಕ್ಟರ್ ಸಿವಿ ರಾಮನ್ ಆರ್ ಕೆ ನಾರಾಯಣ್ ಪಂಪ ರಣ್ಣ ಬಸವಣ್ಣ ಅಂತಹ ಅನೇಕ ದಿಗ್ಗಜರ ಜನ್ಮಸ್ಥಳ ಇದು ಕನ್ನಡ ಭಾಷೆ ಅದರ ಕಾವ್ಯಾತ್ಮಕ ಸೌಂದರ್ಯ ಮತ್ತು ಶ್ರೀಮಂತ ಸಾಹಿತ್ಯಕ್ಕೆ ಗುರುತಾಗಿದೆ ಇಂದು ನಾವು ಅದರ ಚೈತನ್ಯ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಆಚರಿಸುತ್ತಿದ್ದೇವೆ ಕನ್ನಡ ರಾಜ್ಯೋತ್ಸವವು ಕೇವಲ ಸಂಭ್ರಮದ ದಿನವಲ್ಲ ಆದರೆ ಪ್ರಜಾಪ್ರಭುತ್ವ ವೈವಿಧ್ಯತೆ ಮತ್ತು ಪ್ರಗತಿಯ ಆದರ್ಶಗಳಿಗೆ ನಮ್ಮ ಬದ್ಧತೆಯನ್ನು ಪುನರುಚ್ಚರಿಸುವ ದಿನವಾಗಿದೆ ನಾನು ಕರ್ನಾಟಕದ ಬಗ್ಗೆ ಹೇಳೋ ಮೊದಲು ನಮ್ಮ ಕರ್ನಾಟಕ ಅಂದ್ರೇನು ಗೊತ್ತಾ ಕರ್ಣ ಅಂದ್ರೆ ಕಿವಿ ಅಟಕ ಅಂದ್ರೆ ಬೀಳೋದು ಕಿವಿಗೆ ಬಿದ್ದಿದ್ದ ಕೂಡಲೇ ಅರ್ಥ ಆಗೋ ಭಾಷೆ ಅಂದ್ರೆ ನಮ್ಮ ಸುಮಧುರ ಕನ್ನಡ ಇದನ್ ಬಿಡಿ ಈಗ ನಮ್ಮ ರಾಜ್ಯದ ನಕ್ಷೆ ಕಡೆ ಒಂದ್ ಬಾರಿ ಕಣ್ಣ ಇದ್ದರೆ ನಮ್ಮ ಗಮನಕ್ಕೆ ಬರೋ ಒಂದೆರಡು ಸಂಗತಿಗಳನ್ನ ನೆನೆಸ್ತೀವಿ ನಮ್ಮ ರಾಜ್ಯದ ಎಡಬಲದಲ್ಲಿರುವ ಸಮುದ್ರಗಳು ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರ ಆದ್ರೆ ನಮ್ಮ ಸಮುದ್ರಕ್ಕೆ ಅರಬ್ಬರ ಹೆಸರೇಕೆ ಮತ್ತೆ ಯೋಚಿಸಿದಿರಾ ಎಲ್ಲರಿಗೂ ಗೊತ್ತು ನಮ್ಮ ದೇಶದ ಮೇಲೆ ನಮ್ಮ ಸಂಸ್ಕೃತಿಯ ಮೇಲೆ ಕೊನೆಗೆ ನಮ್ಮ ಹೆಸರುಗಳ ಮೇಲೂ ಈ ಪರಕೀಯರ ಆಕ್ರಮಣವಾಯಿತು ಅದರ ಉದಾಹರಣೆಯೇ ಈ ಸಮುದ್ರಗಳು ನಮ್ಮ ಹಿರಿಯರು ಪಶ್ಚಿಮ ಸಮುದ್ರಕ್ಕೆ ರತ್ನಾಕರ ಮತ್ತು ಪೂರ್ವ ಸಮುದ್ರಕ್ಕೆ ಮಹೋದವಿ ಎಂದು ಹೆಸರಿಟ್ಟರು ಆದರೆ ಈ ಪರಕೀಯರಿಗೆ ಅದನ್ನು ಉಚ್ಚರಿಸಕ್ ಬರಲೇ ಇಲ್ಲ ಅದಕ್ಕೆ ಅವ್ರದೇ ಒಂದು ಹೆಸರಿಟ್ಕೊಂಡ್ಬಿಟ್ರು ಈ ಬದಲಾವಣೆ ನಮ್ಮ ಕರ್ನಾಟಕಕ್ಕೂ ಬಂದಿತ್ತು ಕನ್ನಡ ಕೆನರ ಆಯಿತು ಕಾರವಾರ ನಾರ್ತ್ ಕೆನರ ಆದರೆ ಮಂಗಳೂರು ಸೌತ್ ಕೆನರ ಆಯಿತು ಕೊಡಗು ಕೂರ್ಗ್ ಆಯಿತು ಮಡಿಕೇರಿ ಮಡಿಕೇರ ಆಯಿತು ಸಕಲೇಶ್ಪುರ ಟಿಪ್ಪು ಮಾಜರಿ ಬಾದ್ ಆಯಿತು ಈ ಬದಲಾವಣೆ ಬರೀ ಜಾಗಗಳು ಮಾತ್ರ ಆಗಲಿಲ್ಲ ನಮ್ಮ ಮನೆಯೊಳಗೂ ಬಂದ್ಬಿಟ್ವು ಅಮ್ಮಂದಿರಲ್ಲ ಮಮ್ಮಿ ಆದರು ಅಪ್ಪಂದಿರಲ್ಲ ಡ್ಯಾಡಿ ಆದರು ಚಿಕ್ಕಪ್ಪ ಚಿಕ್ಕಮ್ಮಂದಿರಲ್ಲ ಆಕೆ ಅಂಕಲ್ಗಳಾದರು ಇದನ್ನ ಈಗ ಬೇರೆ ರಾಜ್ಯ ನಮ್ಮ ರಾಜ್ಯ ಬಂದು ಅವ್ರ ಕನ್ನಡ ಬರಲ್ಲ ಅಂದ್ರೆ ನಾವೇ ಏನೋ ಮಾಡಿ ಅವ್ರ ಭಾಷೆಯಲ್ಲಿ ಮಾತಾಡಕ್ ಶುರು ಮಾಡ್ಕೊಳ್ತೀವಿ ಆದ್ರೆ ಯಾಕೆ ಅವರೇ ಯಾಕೆ ನಮ್ಮ ಭಾಷೆ ಕಲಿಬಾರ್ದು ಅವ್ರು ನಮ್ಮ ನಾಡಿಗೆ ಬಂದಿದ್ದಾರೆ ಅಲ್ವಾ ನಮ್ಮ ಭಾಷೆ ಅವ್ರು ಕಲಿಸೋದು ನಮ್ಮ ಕರ್ತವ್ಯ ಹೊರತು ನಾವು ಅವರ ಭಾಷೆ ಕಲಿಯೋದಲ್ಲ ಹೌದು ನಾವೆಲ್ಲ ಭಾಷೆ ಕಲಿಬೇಕು ಆದ್ರೆ ನಮ್ಮ ಮಾತೃಭಾಷೆ ಹೃದಯಪೂರ್ವಕವಾಗಿ ಗೌರವಿಸಬೇಕು ಹೀಗೆ ನಾವೇ ಬೇರೆ ರಾಜ್ಯಕ್ಕೆ ಹೋಗ್ತೀವಿ ಅಂತ ಹೇಳ್ಕೊಳ್ಳಿ ಆಗ ನಮ್ಮ ಊಟ ತಿಂಡಿ ನೀರು ಉಸಿರಾಟ ಎಲ್ಲ ಅಲ್ಲೇ ಆಗಿದ್ದಾಗ ನಮ್ಮ ಭಾಷೆ ಕೂಡ ಅವರೇ ಆಗಿರ್ಬೇಕಲ್ವಾ ಹಾಗೆ ಬೇರೆ ರಾಜ್ಯ ನಮ್ಮ ರಾಜ್ಯ ಬಂದಾಗ ನಾವು ಅವ್ರ ಕನ್ನಡ ಕಲಿಸೋದು ನಮ್ಮ ಜವಾಬ್ದಾರಿ ಆಗಿದ್ರೆ ಅವರು ಕನ್ನಡ ಕಲಿಯೋಕೆ ಮನಸ್ಸು ಮಾಡೋದು ಅವ್ರ ಜವಾಬ್ದಾರಿ ಕೊನೆಯ ನಾನು ಹೇಳೋದಿಷ್ಟೇ ಕುವೆಂಪು ಅವರು ಒಂದು ಸಾಲು ಹೇಳಿದ್ದಾರೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಇದನ್ನು ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದ ಸಾಧನೆಯನ್ನು ಮಾಡಿದ್ದಾರೆ ಅದು ಚಂದ್ರಯಾನ 3 ಇದರಲ್ಲಿ ಕರ್ನಾಟಕದ ಸೋಮನಾಥರವರ ಒಂದು ಪ್ರಮುಖ ಪಾತ್ರವಿದೆ ಇದನ್ನು ಕುರಿತು ನಾನು ನಿಮ್ಮ ಮುಂದೆ ಒಂದು ಹಾಡನ್ನು ಹಾಡಿದ್ದೇನೆ ತಿಂಗಳು ಮಾಮನ ಅಂಗಳದೊಳು ಮೂರಂಗಿನ ಧ್ವಜವದು ಮೆರೆದಿ ಹುಪ್ಪು ಚಂಗನೆ ಹಾರುವ ಹರಣಿ ಕಂಗಳಲ್ಲಿ ರಂಗಿನ ಬೆಳಕದು ತುಂಬಿಯುದು ತಿಂಗಳು ಮಾಮನ ಅಂಗಳದೊಳು ಮೂರಂಗಿನ ಧ್ವಜವದು ಮೆರೆದಿಯುದು ಗಗನಕ್ಕೆ ಹಾರಿದ ಮಿಗೆಯಂತ್ರವು ಜಗದ ನೋಟವನ್ನು ತಾಸೆಳೆದು ಮುಗಿಲನು ಶೋಧಿಪ ಭಾರತ ಸಂಸ್ಥೆಯು ಅಗಣಿತ ಸಾಧನೆ ಮೈದೆಳೆದು ತಿಂಗಳು ಮಾಮನ ಅಂಗಳದೊಳು ಮೂರಂಗಿನ ಧ್ವಜವದು ಮೆರೆದಿಯುದು ಸೋಮನಾಥ ಸಾರಥ್ಯದಿ ಸಾಗಿದ ಸೋಮಯಾನದ ಮಹಯಾಗ ನೇಮದಿ ತಲುಪಿದ ನಮ್ಮಯ ತಾಯಿಗೆ ಪ್ರೇಮದಿ ಸ್ವಾಗತಿಸಿದ ಬೀಗ ತಿಂಗಳು ಮಾಮನ ಅಂಗಳದೊಳು ರಂಗಿನ ಧ್ವಜವದು ಮೆರೆದಿಹುದು ಶುಭಕೃತ ಶುಕ್ಲ ಶ್ರಾವಣ ಏಳ್ಬುದ ನವದಲ್ಲಿ
ಬಾರಿತು ಜಯ ಘೋಷ ರಭಸದಿ ಪೂವಳೆ ಗಳೆಯುತ ಚುಕ್ಕೆಗಳ ಅಭಿಮಾನದಿ ಪಡುತ್ತಲಿ ಅರುಷ ತಿಂಗಳು ಮಾಮನ ಅಂಗಳದೊಳುಮು ರಂಗಿನ ಧ್ವಜವದು ಮೆರೆದಿಹುದು ಚಂಗನೆ ಹಾರುವ ಹರಿಣಿ ಕಂಗಳಲ್ಲಿ ರಂಗಿನ ಬೆಳಕದು ತುಂಬಿಯುದು ತಿಂಗಳು ಮಾಮನ ಅಂಗಳದೊಳುಮು ರಂಗಿನ ಧ್ವಜವದು ಮೆರೆದಿಹುದು ಭಾರತ್ ಮಾತಾ ಕಿ ಜೈ 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 ಭಾರತ್ ಮಾತಾ ಕಿ ಜೈ ಭಾರತ್ ಮಾತಾ ಕಿ ಜೈ 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 ಭಾರತ್ ಮಾತಾ ಕಿ ಜೈ ಧನ್ಯವಾದಗಳು ಕನ್ನಡದ ನಾಡು ನುಡಿಯ ಬಗ್ಗೆ ವಿವರಣೆಯನ್ನು ನೀಡಿದ್ದಕ್ಕೆ ಧನ್ಯವಾದಗಳು ಸಿಲಿಕಾನ್ ಸಿಟಿ ಎಂದೇ ಪ್ರಸಿದ್ಧವಾಗಿರುವ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲೇ ಕನ್ನಡ ಭಾಷೆ ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತಿದೆ ಕಾರಣ ಅಲ್ಲಿ ಕನ್ನಡ ಭಾಷೆಯ ಮೇಲೆ ಅನ್ಯ ಭಾಷೆಗಳು ಪ್ರಹಾರ ನಡೆಸುತ್ತಿವೆ ಅದರಲ್ಲೂ ಆಂಗ್ಲ ಭಾಷೆಯ ಪ್ರಭಾವ ಹೆಚ್ಚುತ್ತಿದ್ದು ಕನ್ನಡಿಗರು ರಾಜಧಾನಿ ಬೆಂಗಳೂರಿನಲ್ಲೇ ನೆಲೆ ನಿಂತು ಜೀವನ ಮಾಡುವುದು ಕಷ್ಟಕರವಾಗಿದೆ ನಮ್ಮ ರಾಜಧಾನಿಯಾದ ಬೆಂಗಳೂರಿನಲ್ಲಿಯೇ ವಾಸಿಸಿರುವ ಕನ್ನಡಿಗರು ನೆಲೆಸಲು ಅವಕಾಶವಿಲ್ಲದಿರುವುದು ಎಂತಹ ವಿಪರ್ಯಾಸವಾಗಿದೆ ಕರ್ನಾಟಕದಲ್ಲಿಯೇ ಇದ್ದು ಇತರರೊಂದಿಗೆ ಕನ್ನಡದಲ್ಲಿ ಮಾತನಾಡುವುದು ಕಷ್ಟಕರವಾಗಿದೆ ಈಗ ಕನ್ನಡ ಭಾಷೆ ಹೃದಯದ ಭಾಷೆಯನ್ನು ಜೋರಾಗಿ ಕೂಗಲು ಬರುತ್ತಿದ್ದಾರೆ ಎರಡನೇ ಮತ್ತು ಒಂದನೆಯ ತರಗತಿ ಮಕ್ಕಳು Thank you.
ಹಾಡು ದೇವಿಯ ಹಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ ವಾ 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 ಒಬ್ಬನೇ ನಟನಿಂದ ವಿಹರಿಸಲ್ಪಡುವ ಕೆಲವು ನಾಟಕಗಳು ಹಿಂದಿನಿಂದ
ಸುತ್ತಲೂ ಇದ್ದಂತೆ ಕಾಣುತ್ತದೆ. ರೋಮಾಂಚಕ ಏಕಪಾತ್ರ ಅಭಿನಯ ಪ್ರದರ್ಶನವನ್ನು ನೀಡಲು ಬರುತ್ತಿದ್ದಾನೆ ಎರಡನೇ ತರಗತಿಯ ಅಥರ್. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಥರ್ ಮಾರ್ಕಾಂಡೆ. ನಾನು ಬಿಜಿ ಸ್ಪೆಷಲ್ ಪಬ್ಲಿಕ್ ಶಾಲೆಯಲ್ಲಿ ಮೂರನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವತ್ತು ನಾನು ಅರ್ಜುನ ಮತ್ತು ಬಬ್ರುವಾಹನ ಏಕಪಾತ್ರಾಭಿನಯವನ್ನು ಮಾಡುತ್ತಿದ್ದೇನೆ. ಈ ಏಕಪಾತ್ರಾಭಿನಯದ ಸನ್ನಿವೇಶ ಏನೆಂದರೆ, ಮಹಾಭಾರತದಲ್ಲಿ ಪಾಂಡವರು ಕೌರವರ ವಿರುದ್ಧ ಗೆದ್ದ ನಂತರ ಪಾಂಡವರು ಪಾಪ ಪರಿಹಾರಕ್ಕಾಗಿ ಅಶ್ವಮೇಧ ಯಾಗವನ್ನು ಮಾಡಲು ವಿಶ್ವಿಸಿದರು. ಈ ಯಾಗದ ಅಶ್ವವು ಮಣಿಪುರಕ್ಕೆ ಬಂದಾಗ ಅದರ ಯುವರಾಜನಾದ ಬಬ್ರುವಾಹನನು ಅಶ್ವವನ್ನು ಕಟ್ಟಿ ಹಾಕುತ್ತಾರೆ. ಯಾಗದ ನಿಯಮದಲ್ಲಿ ಅರ್ಜುನನಿಗೆ ಬಬ್ರುವಾಹನನ ಜೊತೆ ಯುದ್ಧ ಮಾಡಬೇಕಾಗುತ್ತದೆ. ಆ ಸಂದರ್ಭದಲ್ಲಿ ಅವರಿಬ್ಬರ ನಡುವೆ ಆದ ಸಂಭಾಷಣೆಯನ್ನು ಏಕಪಾತ್ರಾಭಿನಯದ ಮೂಲಕ ತೋರಿಸುತ್ತೇನೆ. ಇಲ್ಲಿ ನಿಂತರೆ ಬಬ್ರುವಾಹನ, ಇಲ್ಲಿ ನಿಂತರೆ ಅರ್ಜುನ. ಏನು ಅರ್ಥ? ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ಬರ್ಮ ಪತಿವೃತ್ತಿನಿಂದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಹುರಿದು ಹೋಗಿ ಪಾಪದ ಮುಂದೆ ನಿನ್ನ ಹೆಗಲು ಹೊತ್ತಿದೆ. ಎತ್ತು ನಿನ್ನ ಗಾಂಧೀವ, ಕೂಡು ಪರಮೇಶ್ವರ ಕೊಟ್ಟ ಆ ನಿನ್ನ ಪಾರ್ಶ್ವದ ಅಸ್ತ್ರ. ಶಿವನನ್ನು ಗೆದ್ದ ನಿನ್ನ ಶೌರ್ಯ ನನಗೂ ಸ್ವಲ್ಪ ತಿಳಿಯಿರಿ. ಅಥವಾ ಶಿವನನ್ನು ಗೆದ್ದೇ ಎಂಬ ನಿನ್ನ ಹಂಕಾರ ನನ್ನಿಂದಲೇ ಮಣ್ಣಾಗಲಿ. ಮದಾಂಧ ಅವರಿವರನ್ನು ಕೊಂಡೆ ಮಹಂಕಾರದಿಂದ ಕೊಬ್ಬ ಮೂರ್ಖ. ಸುರಲೋಕಕ್ಕೆ ಸೊಪ್ಪನ್ನು ಕಟ್ಟಿ ಮತ್ಸ್ಯಂತ್ರವನ್ನು ಭೇದಿಸಿ ರಣಾಂಗಣದಲ್ಲಿ ನೀನು ವಿಹಾರ ಮಾಡಿದ ಅರ್ಜುನನ ಭುಜಬಲದ ಪರಾಕ್ರಮ ನಿನಗೆ ತಿಳಿದಿದೆಯೋ? ಮುಚ್ಚು ಬಾಯಿ, ಮುಗಿದಿನ ಆಯಸ್ಸು. ಅದನ್ನೋಸನಿಗೆ ಯಾರಿದ್ದಾರೆ ನಿನ್ನ ಸಹಾಯಕ್ಕೆ? ಶಿಖಂಡಿನ ಮುಂದೆ ನಿಲ್ಲಿಸಿ ಭೀಷ್ಮನ ಕೊಂದ ಹಾಗೆ ನನ್ನನ್ನು ಕೊಲ್ಲಲು ಇನ್ಯಾವ ಶಿಖಂಡಿ ಇಲ್ಲ. ಧರ್ಮರಾಯ ಎಂಬದ್ದಿಸಿ ದ್ರೋಣಾಚಾರ್ಯನ ಕೊಂದ ಹಾಗೆ ನನ್ನನ್ನು ಕೊಲ್ಲಲು ಇಲ್ಲಿ ಸುಳ್ಳು ಹೇಳಿದ್ದಕ್ಕೆ ಧರ್ಮರಾಯ ಇಲ್ಲ. ರಥ ಚಕ್ರ ಮುರಿದಾಗ ಕವಚ ಕುಂಡಲಗಳನ್ನು ದಾನ ಪಡೆದು ಕಣ್ಣನ ಕೊಲಿಸಿದ ಹಾಗೆ ನನ್ನನ್ನು ಕೊಲಿಸಲು ಇಲ್ಲಿ ನಿನ್ನ ಶ್ರೀಕೃಷ್ಣ ಪರಮಾತ್ಮ ಇಲ್ಲ. ಇರೋದು ಪತಿವೃತ್ತಿ ಮಗ್ನಾದ ನಾನು, ಪತ್ನಿ ದ್ರೋಹಿಯಾದ ನೀನು. ಸರಿ, ತೋರಿಸು ನೀನು ಶಸ್ತ್ರ. ನಿಶ್ಚಿತವಾದ ಅಸ್ತ್ರ ಪ್ರಯೋಗದಿಂದ ಮೃತ ಕಾರಣ ಮಾಡಬೇಡಲಿಲ್ಲ. ಕರೆಯಲಿ ಕೃಷ್ಣನನ್ನು, ಅವನು ಬಂದು ಸಾಕ್ಷಿ ವಹಿಸಲಿ. ಅವನ ಮುಂದೆ ನಿನ್ನ ಪ್ರಾಣವನ್ನು ಅವನ ಪಾದಾರ್ಪಿಂಡಗಳಲ್ಲಿ ಅರ್ಪಿಸುತ್ತೇನೆ. ಕೂಗು ಎದ್ದು ನನ್ನ ನಾ ಎಂದು. ನಿನ್ನಂಥ ತುಚ್ಛ ಮಾನವನ ಧ್ವಂಸಕ್ಕೆ ಶ್ರೀಕೃಷ್ಣನ ಸಹಾಯ ನನಗೆ ಬೇಕಿಲ್ಲ. ಓ, ಈ ಅಹಂಕಾರದಿಂದಲೇ ಬಿಟ್ಟು ಬಂದ್ಯಾವನನ್ನು, ಅವನ ಸಹಾಯ ನಿನಗೆ ಬೇಕಿಲ್ಲವೇ? ದೈವನ ಮರೆತವರಿಗೆ ಮೃತ್ಯುವೇ ಸಾರಥಿ. ಧನ್ಯವಾದಗಳು. ಅದ್ಭುತವಾದ ಏಕಪಾತ್ರಾಭಿನಯವನ್ನು ಪ್ರದರ್ಶಿಸಿದ್ದಕ್ಕೆ ಧನ್ಯವಾದಗಳು. ನೃತ್ಯವು ಲಯಬದ್ಧವಾಗಿ ಸಂಗೀತಕ್ಕೆ ಚಲಿಸುವ ಒಂದು ಕಲೆ. ಇದು ನಾಟಿ ಕಲೆಗಳಲ್ಲಿ ಒಂದಾಗಿದೆ. ನೃತ್ಯವನ್ನು ಆತ್ಮದ ಗುಪ್ತ ಭಾಷೆ ಎಂದು ಕರೆಯುತ್ತಾರೆ. ಏಕೆಂದರೆ ಪದಗಳು ಕಡಿಮೆಯಾದಾಗ ಅದನ್ನು ವ್ಯಕ್ತಪಡಿಸಲು ನಾವು ಅದನ್ನು ಬಳಸುತ್ತೇವೆ. ನೃತ್ಯದೊಂದಿಗೆ ಬರುವ ಸಂತೋಷವು ಕೆಲವೊಮ್ಮೆ ನಮ್ಮ ದುಃಖ ಮತ್ತು ಪ್ರತಿಕೂಲತೆಯನ್ನು ಪಡೆಯಲು ಸಹಾಯ ಮಾಡುತ್ತದೆ. ಇದಲ್ಲದೆ ಇದು ನಮ್ಮ ಹೃದಯಗಳಿಗೆ ಸರಳವಾಗಿ ಅನುವಾದವಾಗಿದೆ. ನೆನಪಿಡುವ ಪ್ರಮುಖ ಅಂಶವೆಂದರೆ ನೃತ್ಯವು ಪರಿಪೂರ್ಣವಾಗಿರಬಾರದು. ನೃತ್ಯದ ಸರಿಯಾದ ಮಾರ್ಗವಿಲ್ಲ. ನಿಮ್ಮ ಹೃದಯ ಸಂತೋಷವಾಗಿರುವವರಿಗೆ ನೀವು ನೃತ್ಯ ಮಾಡಬಹುದು. ಕಾಡಿನ ಜನರಲ್ಲಿಯೂ ಸಹ ತಮ್ಮ ನಾಡಿನ ಸಂಸ್ಕೃತಿಯ ಹೆಮ್ಮೆ ಅಡಗಿದೆ ಎಂಬುದನ್ನು ಪ್ರದರ್ಶಿಸಲು ಬರುತ್ತಿದ್ದಾರೆ ಮೂರನೇ ಮತ್ತು ನಾಲ್ಕನೇ ತರಗತಿಯ ಮಕ್ಕಳು. Thank you.
ದೇವರನ್ನು ಸ್ಮರಿಸುವರೋ ಅಂತಹವರಿಗೆ ರಕ್ಷಣೆಯನ್ನು ದೇವರು ಖಂಡಿತ ಅರ್ಪಿಸುತ್ತಾನೆ. ಭಕ್ತ ಪ್ರಹ್ಲಾದ ಕಥೆಯು ಇದಕ್ಕೆ ಒಳ್ಳೆಯ ಸಾಕ್ಷಿಯಾಗಿದೆ. ಈಗ ಒಂದು ಅದ್ಭುತವಾದ ಪೌರಾಣಿಕ ನಾಟಕದ ಮೂಲಕ ನಮ್ಮನ್ನು ಮನೋರಂಜಿಸಲು ಬರುತ್ತಿದ್ದಾರೆ 5ನೇ ತರಗತಿ ಮಕ್ಕಳು. ಜೋರಾದ ಚಪ್ಪಳೆಯೊಂದಿಗೆ ಸ್ವಾಗತಿಸೋಣ. ನಾನು ಕುಡಿಯದೆ ಇಲ್ಲ, ನಾನು ಹೇಳಿದವರಿಗೆ ಕುಡಿಸಬೇಕು.
ಹುಟ್ಟಿದ ತಪ್ಪಿಗೆ ನಿನ್ನನ್ನು ಮಗನಾಗಿ ಪಡೆದ ಅಪರಾಧಕ್ಕೆ. ನಾನು ತಪ್ಪು ಮಾಡಿದೆ? ನೀನು ಹರಿದ್ಯಾನ ಮಾಡುವುದೇ ತಪ್ಪು. ಓಹೋ, ಮತ್ತೆ ಯಾರನ್ನ ಧ್ಯಾನ ಮಾಡಬೇಕು? ನಿಮ್ಮ ತಂದೆಯ ಧ್ಯಾನ. ಓಹೋ, ನಮ್ಮ ತಂದೆ ನಾರಾಯಣಕ್ಕಿಂತ ದೊಡ್ಡವನೇ? ಅದನ್ನೆಲ್ಲ ನೀವು ಕೇಳಬಾರದು. ನಿಮ್ಮ ತಂದೆಯೇ ದೇವರು, ಅವರೇ ಸರ್ವೇಶ್ವರ. ಅಮ್ಮ, ಹುಟ್ಟು ಸಾವು ಇಲ್ಲದವನು ಸರ್ವೇಶ್ವರ, ಹಸಿವು ದಾಹ ಇಲ್ಲದವನು ಜಗದೀಶ್ವರ, ಆದಿ ಅಂತ್ಯ ಇಲ್ಲದವನು ಲೋಕೇಶ್ವರ, ಸಕಲ ಜೀವಿ ಒಬ್ಬನಾಗಿ ಇರುವನೇ ಆ ಪರಮೇಶ್ವರ, ಆ ನಾರಾಯಣೇ ಸತ್ಯ ನಿತ್ಯ. ನಿನ್ನಷ್ಟು ತಿಳಿವಳಿಕೆ ನನಗಿಲ್ಲ ಕಂದ. ನಿಮ್ಮ ತಂದೆ ಆಗ್ನಂತೆ ನಾನು ನನ್ನ ಕೈಯಾರ ನಾನೇ ನಿನಗೆ ವಿಷ ಕುಡಿಸಬೇಕಂತೆ. ಹೇಗಮ್ಮ ಸಾಧ್ಯ? ನನ್ನ ರಕ್ತದ ಕಣ ಕಣದಲ್ಲಿ, ನರ ನಾಡಿಯಲ್ಲಿ, ಉಸಿರುಸಿರರಲ್ಲಿ ಆ ಹರಿಯೇ ಹರಿದಾಡುತ್ತಿರುವಾಗ ಆ ಪರಮಾತ್ಮನನ್ನು ಮರೆಯುವುದು ಸಾಧ್ಯವೇ? ಸುಳ್ಳು ಹೇಳಿದರೆ ಅವನು ಮೆಚ್ಚುವನೇ? ಅದಕ್ಕಿಂತ ಈ ವಿಷ ಕುಡಿಯೋದೇ ಮೇಲು. ಹರಿಯನ್ನು ನಾಲ್ಗೆ ನಾ
ಗಡ್ಡೆ ಕಟ್ಟಿ ಕುಣಿದ ಮೋಹಿನಿಯು ಆ ಹರಿಯು ಗಡ್ಡೆದೆಯ ಗುಂಡಿಗೆಯು ಅವನಿ ಗುಂಟೇನೋ ಗಡ್ಡೆದೆಯ ಗುಂಡಿಗೆಯು ಅವನಿ ಗುಂಟೇನೋ ಅವನಿ ಗುಂಟೇ Shut up.
ಸಂಗೀತಕ್ಕೆ ಎಲ್ಲ ಪುಟಾಣಿಗಳಿಗೂ ಧನ್ಯವಾದ. ಕೋಲಾಟ. ಕೋಲಾಟವು ಕರ್ನಾಟಕ ಜನಪ್ರಿಯ ಜಾನಪದ ನೃತ್ಯವಾದ ಕಲೆ. ಇದು ಜಾನಪದ ನೃತ್ಯಗಳಲ್ಲಿ ಒಂದಾಗಿದೆ. ಶ್ರೀಕೃಷ್ಣನ ಜನನವಾದಾಗ ಯಾದವರು ಕೋಲಾಡುವ ಮೂಲಕ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸುವುದು ಇಲ್ಲಿ ತಿಳಿದು ಬರುತ್ತದೆ. ದಸರಾ ಮತ್ತು ಹೋಲಿ ಹುಣ್ಣಿಮೆಯ ಸಂದರ್ಭದಲ್ಲಿ ಈ ಜನರು ನೃತ್ಯವನ್ನು ವಿಶೇಷವಾಗಿ ಆಡುತ್ತಾರೆ. ಈಗ ನಮ್ಮನ್ನು ಮನರಂಜಿಸಲು ಕೋಲಾಟದ ಮೂಲಕ ಮನರಂಜಿಸಲು ಬರುತ್ತಿದ್ದಾರೆ. ಒಂದು ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ.
ಕರ್ನಾಟಕ ಸೌಂದರ್ಯತೆಯನ್ನು ತೋರಿಸಿಕೊಂಡು ಕಂಗಡೆ ತುಂಬಿದ ಬಳಿಕ ನೋಡಲಿಲ್ಲ, ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ, ಮನ ತುಂಬಿದ ಬಳಿಕ ನೆನೆಯಲಿಲ್ಲ. ಮಹಾಂತ ಕೂಡಲೇ ಸಂಗಮ ದೈವ. ಕನ್ನಡ ಭಾಷಾ ಸಾಹಿತ್ಯ ಚರಿತ್ರೆಯಲ್ಲಿ 12ನೇ ಶತಮಾನದ ವಚನ ಸಾಹಿತ್ಯವು ಕನ್ನಡ ಭಾಷೆಯನ್ನು ಶ್ರೀಮಂತಗೊಳಿಸಲು ಹೊರಹೊಮ್ಮಿದ ವೈಶಿಷ್ಟ್ಯ ಸಾಹಿತ್ಯ ಪ್ರಕಾರವಾಗಿದೆ. ಈ ವಚನ ಸಾಹಿತ್ಯವನ್ನು ಪಸರಿಸಲು ಮುಖ್ಯ ವಚನಕಾರರಾದ ಜೇಡರ ದಾಸಿಮಯ್ಯ, ಅಕ್ಕ ಮಹಾದೇವಿ, ಬಸವಣ್ಣ, ಅಲ್ಲಮಪ್ಪರು ಮತ್ತು ಮುಕ್ತಾಯಕರು. ಕೆಲವು ಪ್ರಸಿದ್ಧ ವಚನಗಳನ್ನು ಹೇಳಲು ನನ್ನ ಸ್ನೇಹಿತರು ಬರುತ್ತಿದ್ದಾರೆ. ಜಯ ಶ್ರೀ ಗುರುದೇವ್. ಎಲ್ಲರಿಗೂ ನನ್ನ ನಮನಗಳು. ನನ್ನ ಹೆಸರು ಜೇಡರ ದಾಸಿಮಯ್ಯ. ನಾನು ಹುಟ್ಟಿದ್ದು 11ನೆಯ ಶತಮಾನದಲ್ಲಿ. ನನ್ನ ಹುಟ್ಟೂರು ಯಾದಗಿರಿ ಜಿಲ್ಲೆ ಮುದಿನೂರಿನಲ್ಲಿ. ನಾನು ಕನ್ನಡದ ಮೊದಲ ವಚನಕಾರ ಎಂದು ಖ್ಯಾತಿ ಪಡೆದಿದ್ದೇನೆ. ನನ್ನ ವಚನದ ಅಂಕಿತ ನಾಮ ರಾಮನಾಥ. ನಾನು 150ಕ್ಕೂ ಹೆಚ್ಚು ವಚನಗಳನ್ನು ರಚಿಸಿದ್ದೇನೆ. ಅವುಗಳಲ್ಲಿ ಒಂದನ್ನು ನಾನು ಗಾಯನದ ರೂಪದಲ್ಲಿ ಈಗ ಹಾಡುತ್ತೇನೆ. ಹರತನ ಭಕ್ತರ ತಿರಿಯುವಂತೆ ಮಾಡುವ, ಹರತನ ಭಕ್ತರ ತಿರಿಯುವಂತೆ ಮಾಡುವ, ಒರೆದು ನೋಡುವ ಸುವರ್ಣದ ಚಿನ್ನದಂತೆ, ಒರೆದು ನೋಡುವ ಸುವರ್ಣದ ಚಿನ್ನದಂತೆ, ಹರತನ ಭಕ್ತರ ತಿರಿಯುವಂತೆ ಮಾಡುವ, ಒರೆದು ನೋಡುವ ಸುವರ್ಣದ ಚಿನ್ನದಂತೆ, ಹರತನ ಭಕ್ತರ ಅರೆದು ನೋಡುವ ಚಂದನದಂತೆ, ಕೊರೆದು ನೋಡುವ ಕಬ್ಬಿನ ಕೋಲಿನಂತೆ, ಅರೆದು ನೋಡುವ ಚಂದನದಂತೆ, ಕೊರೆದು ನೋಡುವ ಕಬ್ಬಿನ ಕೋಲಿನಂತೆ, ಬೆದರದೆ ಬೆಚ್ಚದೆ ಇದ್ದಳೆ, ಬೆದರದೆ ಬೆಚ್ಚದೆ ಇದ್ದಳೆ, ಬೆದರದೆ ಬೆಚ್ಚದೆ ಇದ್ದಳೆ, ಕರವಿಡಿದೆತ್ತಿ ಕೊಂಬ ನಮ್ಮ ರಾಮನಾಥನು, ಕರವಿಡಿದೆತ್ತಿ ಕೊಂಬ ನಮ್ಮ ರಾಮನಾಥನು, ಕರವಿಡಿದೆತ್ತಿ ಕೊಂಬ ನಮ್ಮ ರಾಮನಾಥನು. ಜೈ ಶ್ರೀ ಗುರುದೇವ್. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಅಕ್ಕಮಹಾದೇವಿ. ನಾನು ಹುಟ್ಟಿದ್ದು 12ನೆಯ ಶತಮಾನ. ನನ್ನ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಕೂಡುತ್ತಲೆ. ನನ್ನ ತಂದೆಯ ಹೆಸರು ನಿರ್ಮಲಾ ಶೆಟ್ಟಿ, ತಾಯಿಯ ಹೆಸರು ಸುಮತಿ, ಪತಿಯ ಹೆಸರು ಕೌಶಿಕ ಮಹಾರಾಜ. ನನ್ನ ವಚನಗಳ ಅಂಕಿತ ನಾಮ ಚೆನ್ನಮಲ್ಲಿಕಾರ್ಜುನ. ಬಾಲ್ಯದಿಂದಲೇ ನನಗೆ ಶಿವನ ಮೇಲೆ ಅಪಾರವಾದ ಭಕ್ತಿ ಇದ್ದ ಕಾರಣ ನಾನು ಕಲ್ಯಾಣಕ್ಕೆ ಹೋಗಿ ಶರಣರೊಂದಿಗೆ ಆಧ್ಯಾತ್ಮಿಕ ಚರ್ಚೆಯಲ್ಲಿ ಪಾಲ್ಗೊಂಡು ನಂತರ ವಚನ ಸಾಹಿತ್ಯವನ್ನು ರಚಿಸಲು ಪ್ರಾರಂಭಿಸಿದೆ. ನಾನು ಬರೆದಿರುವ ವಚನಗಳು ಹಲವಾರು ಇವೆ. ಇವುಗಳಲ್ಲಿ ಒಂದನ್ನು ಗಾಯನದ ರೂಪದಲ್ಲಿ ಹಾಡುತ್ತೇನೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆತೊರೆಗೆ ಅಂಜಿದೊಡೆ ಎಂತಯ್ಯ, ಸಂತೆಯೊಳಗೆ ಸಣ್ಣದೊಂದು ಮನೆಯ ಮಾಡಿ
ನಮಸ್ಕಾರಗಳು. ನನ್ನ ನಾಮಧೇಯ ಬಸವಣ್ಣ. ನಾನು ಹುಟ್ಟಿದ್ದು 12ನೇ ಶತಮಾನದಲ್ಲಿ ಬಿಜಾಪುರ ಜಿಲ್ಲೆಯ ಬಾಗೇವಾಡಿ ತಾಲೂಕಿನ ಇಂಗಳಗಿಯಲ್ಲಿ. ನನ್ನ ತಂದೆಯ ಹೆಸರು ಮಾದರಸ, ತಾಯಿ ಮಾದನಾಂಬಿ. ನನ್ನ ಗುರುಗಳ ಹೆಸರು ಜಾತವೇದ ಮುನಿಗಳು. ನನ್ನ ವೃತ್ತಿ ವಿಜ್ವಳನ ಆಸ್ಥಾನದಲ್ಲಿ ಮಂತ್ರಿಯಾಗಿ, ನಂತರ ಮಂತ್ರಿ ವೃತ್ತಿಯನ್ನು ತೊರೆದು ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿ ವಚನ ಸಾಹಿತ್ಯವನ್ನು ಪ್ರಾರಂಭಿಸಿದೆ. ಕಾಯಕವೇ ಕೈಲಾಸ ಎಂದರೆ ಕಾಯಕದಲ್ಲಿಯೇ ನಾವು ಶಿವನನ್ನು ಕಾಣ ಎಂದು ಲೋಕಕ್ಕೆ ಸಾರಿದೆ. ನನ್ನ ವಚನದ ಅಂಕಿತ ನಾಮ ಕೂಡಲ ಸಂಗಮ ದೇವ. ಈ ಅಂಕಿತ ನಾಮವನ್ನು ಇಟ್ಟುಕೊಂಡು ನಾನು ಸಹಸ್ರಾರು ವಚನಗಳನ್ನು ರಚಿಸಿದ್ದೇನೆ. ಆ ಸಹಸ್ರಾರು ವಚನಗಳಲ್ಲಿ ಇದು ಒಂದು. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮತನು ವಾಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮತನು ವಾಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನ ವಾಸಂತ ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚನಮ್ಮ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚನಮ್ಮ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಧನ್ಯವಾದಗಳು. ನಮ್ಮ ಜ್ಞಾನ ಜ್ಯೋತಿಯಿಂದ ಬೆಳಗಿದ್ದಕ್ಕೆ ಧನ್ಯವಾದಗಳು. ಶಿಕ್ಷಣ ಕ್ಷೇತ್ರದಲ್ಲಿ ಛಾಪು ಮೂಡಿಸಿರುವ ಮತ್ತು ವಿದ್ಯಾರ್ಥಿಗಳಿಗೆ ಕಣ್ಮಿಣಿಯಾಗಿರುವುದಲ್ಲದೆ ಶಿಕ್ಷಕಿ, ಲೇಖಕಿ ಮತ್ತು ಸಂಪಾದಕರಾಗಿ ಸೇವೆ ಸಲ್ಲಿಸಿರುವ ನಮ್ಮ ನಿಮ್ಮ ನೆಚ್ಚಿನ ಅತಿಥಿಗಳಾದ ಶ್ರೀಮತಿ ಚಂದ್ರಮತಿ ಮ್ಯಾಮ್ ಅವರನ್ನು ವಿದ್ಯಾರ್ಥಿಗಳನ್ನ ಕುರಿತು ಒಂದೆರಡು ಹಿತನುಡಿಗಳನ್ನು ಮಾತನಾಡಬೇಕೆಂದು ವೇದಿಕೆಗೆ ವಿನಂತಿಸಿಕೊಳ್ಳುತ್ತೇವೆ. ಜೈ ಶ್ರೀ ಗುರುದೇವ್. ಈ ಒಂದು ಸುಂದರವಾಗಿರುವ ಶಿಕ್ಷಣ ಸಂಸ್ಥೆಗೆ ಸಂಸ್ಥಾಪಕರಾಗಿದ್ದು ಎಷ್ಟೊಂದು ವಿದ್ಯಾರ್ಥಿಗಳಿಗೆ ವಿದ್ಯೆಯೊಂದಿಗೆ ಸಂಸ್ಕಾರವನ್ನೆರೆಯುವ ಮಹತ್ ಕಾರ್ಯವನ್ನು ಮಾಡಿರುವ ಶ್ರೀ 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 ಪದ್ಮಭೂಷಣ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರನ್ನು ಮನಸಾರೆ ಸ್ಮರಿಸುತ್ತಾ, ಶ್ರೀ 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 ನಿರ್ಮಲಾನಂದ ನಾಥ ಮಹಾಸ್ವಾಮೀಜಿಯವರನ್ನು ಹಾರ್ದಿಕವಾಗಿ ವಂದಿಸುತ್ತಾ, ನಮ್ಮ ನಿಮ್ಮೆಲ್ಲರ ಮಾರ್ಗದರ್ಶಕರಾಗಿರುವ ಅತ್ಯಂತ ವೈಶಿಷ್ಟ್ಯಪೂರ್ಣ ಶ್ರೇಷ್ಠ ವ್ಯಕ್ತಿತ್ವವುಳ್ಳ ಶ್ರೀ ಶ್ರೀ ಪ್ರಕಾಶನಾಥ ಸ್ವಾಮೀಜಿಯವರ ಅಡಿದಾವರೆಗಳಲ್ಲಿ ವಂದಿಸುತ್ತಾ ನನ್ನೆರಡು ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿ. ಮಕ್ಕಳೇ, ನೀವು ಯಾವ ವಿದ್ಯಾಲಯದಲ್ಲಿ ಕಲಿತು ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುತ್ತೀರಾ ಅನ್ನೋದರ ಮೇಲೆ ನಿಮ್ಮ ಪೂರ್ಣ ಜೀವನ ಅವಲಂಬಿಸಿ. ವಿದ್ಯೆಯೊಂದಿಗೆ ಸಂಸ್ಕಾರದ ತೈಲವನ್ನೆರೆಯುತ್ತಾ ನಿಮ್ಮ ಶಿಕ್ಷಕರು ನಿಮ್ಮನ್ನು ಬೆಳೆಸುತ್ತಿದ್ದಾರೆ. ನಿಮ್ಮ ಪ್ರಾಂಶುಪಾಲರಾದ ಅತ್ಯಂತ ಸ್ಮಿತ ವದನೆ ಮಾಲಿನಿ ಮೇಡಮ್ ಹಾಗೂ ನಿಮ್ಮ ಉಪಪ್ರಾಂಶುಪಾಲೆಯಾಗಿರುವಂಥ ಸವಿತಾ ಮೇಡಮ್, ಪುಷ್ಪಾ ಮೇಡಮ್, ಎಲ್ಲರ ಹೆಸರುಗಳು ನನಗೆ ಗೊತ್ತಿಲ್ಲ, ಆದರೂ ಬಾಬು ಸರ್, ಆಮೇಲೆ ಧರ್ಮಾನಂದ ಸರ್, ಇವರೆಲ್ಲರೂ ಅಲ್ಲದೆ ಇಲ್ಲಿರುವ ಎಲ್ಲ ಶಿಕ್ಷಕ ವೃಂದ, ನಿಮ್ಮ ವ್ಯಕ್ತಿತ್ವವನ್ನು ಸರ್ವಾಂಗೀಣವಾಗಿ ಬೆಳೆಸಲು ತಮ್ಮ ಶ್ರಮವನ್ನು ಹಾಕ್ತಾ ಇದ್ದಾರೆ. ಮಕ್ಕಳೇ, ತಂದೆ ತಾಯಿಯವರ ಜೊತೆಗೆ ನೀವು ಎಷ್ಟು ಹೊತ್ತಿರ್ತೀರೋ ಅದಕ್ಕಿಂತ ಹೆಚ್ಚು ಹೊತ್ತಿರೋದು ನಿಮ್ಮ ಶಿಕ್ಷಕರೊಂದಿಗೆ. ನಿಮ್ಮ ಶಿಕ್ಷಕರು ಹೇಳಿದ ಮಾತನ್ನು ಕೇಳಿ, ಅವರು ಹೇಳಿದ ಉತ್ತಮವಾದ ಒಂದು ಪಥದಲ್ಲಿ ನಡೆಯುವ ಒಂದು ಶಪಥ ಮಾಡಿ, ತಾಯಿ ನೆಲವನ್ನು ಗೌರವಿಸುವ ಮಹತ್ ಕಾರ್ಯವನ್ನು ಮಾಡಿ. ಕನ್ನಡ ನಾಡು ಹೆಮ್ಮೆಯ ನಾಡು.
ನಾವು ಪುಣ್ಯವಂತರು, ಕರ್ನಾಟಕದಲ್ಲಿ ಹುಟ್ಟಿದ್ದೇವೆ. ಕನ್ನಡ ನೆಲ ಜಲದಲ್ಲಿ ನಮ್ಮ ಜೀವನ ವಿಕಾಸಗೊಳ್ತಾ ಇದೆ. ಕರ್ನಾಟಕ ಭಾರತ ಮಾತೆಯ ತನುಜಾತಿ. ಈಗಾಗಲೇ ವಿದ್ಯಾರ್ಥಿಗಳೆಲ್ಲ ಕನ್ನಡ ನಾಡಿನ ವಿವಿಧ ಝಲಕುಗಳನ್ನು, ವಿವಿಧ ರೀತಿಯ ಸಾಹಿತ್ಯ ಸಂಗೀತ ಸರ್ವಾಂಗೀಣ ಕರ್ನಾಟಕದ ಒಂದು ಮರಿ ತುಂಡನ್ನು ಇಲ್ಲಿ ಪ್ರದರ್ಶಿಸಿದ್ದಾರೆ. ಎಷ್ಟೊಂದು ಪ್ರತಿಭೆ ಇತ್ತು, ಎಷ್ಟೊಂದು ಸುಂದರವಾದ ಅಸ್ಖಲಿತ ವಾಣಿಯಲ್ಲಿ ಮಕ್ಕಳು ಮಾತನಾಡಿದರು. ಇದರ ಹಿಂದೆ ನಿಮ್ಮ ಶಿಕ್ಷಕ ವರ್ಗದ ಪರಿಶ್ರಮ ಎಷ್ಟಿತ್ತು ಎಲ್ಲ ನನಗೆ ಅರ್ಥ ಆಗ್ತಾ ಇದೆ. ಯಾಕಂದರೆ ಬೇಸಿಕಲಿ ಐ ಆಮ್ ಎ ಟೀಚರ್. ಈ ಎಲ್ಲ ಸುಂದರವಾಗಿರೋ ವಾತಾವರಣದಲ್ಲಿ ಬಂದಿರೋದು ನನಗೂ ತುಂಬ ಹೆಮ್ಮೆದು. ಯಾಕಂದರೆ 21 ವರ್ಷ ಇದೇ ಶಾಲೆಯಲ್ಲಿ, ಅಂದರೆ BGS ಇನ್ನೊಂದು ಇಂಟರ್ನ್ಯಾಷನಲ್ ಶಾಲೆಯಲ್ಲಿ 21 ವರ್ಷಗಳವರೆಗೆ ಡೈನಾಮಿಕ್ ಪರ್ಸ್ನಾಲಿಟಿ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶ್ನಾಥ್ ಸ್ವಾಮೀಜಿಯವರ ಕೈ ಕೆಳಗೆ ಪಳಗಿದವರು ನಾವು. ಇದೊಂದು ವಿಶ್ವವಿದ್ಯಾಲಯ ಮಕ್ಕಳೇ ಅರ್ಥ ಮಾಡ್ಕೊಳ್ಳಿ, ಕರ್ನಾಟಕದಲ್ಲಿ ಯಾವುದಾದ್ರೂ ಅತ್ಯುತ್ತಮ ಶಾಲೆ ಇದ್ದರೆ, ನಿಮ್ಮ ವ್ಯಕ್ತಿತ್ವವನ್ನು ವಿಕಾಸಗೊಳಿಸುತ್ತಿದ್ದರೆ ಅದು BGS. ಹೆಮ್ಮೆ ಪಡಿ, ಗೌರವ ಪಡಿ. ನಾನು ಐ ಆಮ್ BGS ಪ್ರಾಡಕ್ಟ್, ನಾನು BGS ಶಾಲೆಗೆ ಸೇರಿದವನು ಸೇರಿದವಳು ಅಂತ. ಇಲ್ಲಿ ಕೇವಲ ಅಂಕಿ ಅಂಶಗಳು ವಿದ್ಯಾಭ್ಯಾಸ ಮಾತ್ರ ಮಾಡಲ್ಲ, ಇಲ್ಲಿ ನಡೆಯುವ ಉತ್ಸವಗಳು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಿಮ್ಮ ವ್ಯಕ್ತಿತ್ವ ವಿಕಾಸಗೊಳ್ತಾನೇ ಬರುತ್ತೆ. ಒಂದು 20 ವರ್ಷದ ತನಕ ಅಥವಾ 18 ವರ್ಷದ ಇಲ್ಲಿ ಎಜುಕೇಷನ್ ತಗೊಂಡಿರೋ ವಿದ್ಯಾರ್ಥಿಗಳು ಅತ್ಯುತ್ತಮ ನಾಗರಿಕರಾಗಿ ಹೊರಹೊಮ್ಮಿದ್ದಾರೆ. ನಮ್ಮ ಸಂಸ್ಕೃತಿ ಕನ್ನಡ ನಾಡು ಎಂಥದ್ದು, ಕನ್ನಡಿಗರಲ್ಲಿರೋ ಕೆಚ್ಚಂಥದ್ದನ್ನು ನಮ್ಮ ಒಂದು ಶಾಸನ ಹೇಳುತ್ತೆ, ಹಲ್ಮಿಡಿ ಶಾಸನ. ಅದರಲ್ಲಿ ಅದು ದತ್ತಿ ಶಾಸನ. ಎರಡನೇದು ಕಪ್ಪೆ ಅರಬಟ್ಟಲ ಶಾಸನ, ಬಾದಾಮಿ ಶಾಸನ ಅದು. ಅದರಲ್ಲಿ ಹೇಳ್ತಾ ಇದ್ದಾರೆ ಕನ್ನಡಿಗರ ಕೆಚ್ಚು ಕನ್ನಡಿಗರ ಔದಾರ್ಯ ಎರಡೂ ಅಲ್ಲಿ ಅನಾವರಣಗೊಂಡಿದೆ. ಸಾಧುಂಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯ, ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ತೆರನಲ್ಲ. ಕನ್ನಡಿಗ ಕನ್ನಡಿಗ ದೊರೆ ಹೇಗಿರ್ತಾನೆ, ಹೆಮ್ಮೆ ಪಡಿ. ಕನ್ನಡಿಗರು ಹೇಗಿರ್ತಾರೆ ಗೊತ್ತಾ? ಸಾಧುಂಗೆ ಸಾಧು, ಒಳ್ಳೆಯವರಿಗೆ ತುಂಬ ಒಳ್ಳೆಯವರ. ಮಾಧುರ್ಯಂಗೆ ಮಾಧುರ್ಯಂ, ಯಾರು ಅತ್ಯಂತ ವಿನಯ ವ್ಯಕ್ತಿತ್ವ ಉಳ್ಳವರೋ ಅವರಿಗೆ ಅವರ ಹತ್ರ ದೊರೆಯೇ ಆಗಲಿ ಕನ್ನಡಿಗರಲ್ಲಿ ತುಂಬ ವಿನಯವಂತನಾಗಿರ್ತಾನೆ. ಏನಾದರೂ ಎಡವಟ್ಟು ತೊಂದರೆ ಮಾಡುವ ವಿಪರೀತ ಬುದ್ಧಿಯವರಿದ್ರೋ ಅಂಥವರಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ತೆರನಲ್ಲ. ಈ ಕನ್ನಡಿಗ ಒಳ್ಳೆಯವನು, ಏನಾದರೂ ತೊಂದರೆ ಮಾಡಿದವರಿಗೆ ಅವರು ಕಲಿಯಾಗಿ ಶಿಕ್ಷಿಸುತ್ತಾನೆ. ಆ ಒಂದು ಕೆಚ್ಚು, ಆ ಒಂದು ರಚ್ಚು ಬೆಳೆಸ್ಕೊಳ್ಳು. ಎರಡನೇದು ನಮ್ಮ ಹಿರಿಯರು, ನಮ್ಮ ತಾಯಂದಿರು ಹಿಂದೆ ಯಾವ ರೀತಿ ಮಕ್ಕಳಿಗೆ ಹಾಲು ಕುಡಿಸ್ತಾ ಇದ್ರು ಗೊತ್ತಾ? ಮಗುವನ್ನ ತಾಯಿ ಹಾಲು ಕುಡಿಸ್ಬೇಕಾದ್ರೆ ಮಗುವೇ ನಾಳೆ ನೀನು ದೊಡ್ಡ ಇಂಜಿನಿಯರ್ ಆಗು, ದೊಡ್ಡ ಡಾಕ್ಟರ್ ಆಗು ಅಂತ ಇರಲಿಲ್ಲ. ಅವ್ರು ಹೇಳೋದೇನು, ಮಗುವಿಗೆ ಹಾಲು ಕುಡಿಸ್ತಾ ಹೇಳ್ತಾ ಇದ್ದಲ್ಲದೆ ಲಕ್ಷ್ಮೀ ಧರಾಮಾತ್ಯನ ತಾಯಿ, ಪ್ರೌಢ ದೇವರಾಯನ ಅಮಾತ್ಯರಾದ ಲಕ್ಷ್ಮೀ ಧರಾಮಾತ್ಯನ ತಾಯಿ ಹೇಳ್ತಾರೆ, ಮಗುವೆ ಕೆರೆಯಂ ಕಟ್ಟಿಸು, ಬಾವಿಯಂ ತವೆಸು, ದೇವಾಗಾರವನ್ನು ನಿರ್ಮಿಸು, ಅಜ್ಜರೆಯಲ್ಲಿ ಸಿಲುಕಿದ ಅನಾಥರನ್ನು ರಕ್ಷಿಸು, ಮಿತ್ರರಿ ಬಿಂಬುಗೈ ಎಂದು ಹಾಲ ನೋಡಿದಳ ತಾಯಿ ಲಕ್ಷ್ಮೀಧರಾತ್ಮನ. ಮಗುವೆ ನಾಳೆಗೆ ನೀನು ಪರೋಪಕಾರಿಯಾಗು, ಜನಸೇವೆಯೇ ಜನಾರ್ದನ ಸೇವೆ. ಸರ್ವಿಸ್ ಟು ಮನ್ಕೈಂಡ್ ಈಸ್ ಸರ್ವಿಸ್ ಟು ಗಾಡ್. ಇದು ನಮ್ಮ ಈ ಸಂಸ್ಥೆಯ ಧ್ಯೇಯ ವಾಕ್ಯ. ಲಕ್ಷ್ಮೀ ಧರಾಮಾತ್ಯನ ತಾಯಿ ಹೇಳಿದ್ದು ಅದೇ, ಅಜ್ಜರೆಯೋ ಸಿಲುಕಿದ ಅನಾಥರಂ ರಕ್ಷಿಸು. ಒಳ್ಳೆಯವನಾಗಪ್ಪ ಅಂತ ಮಗಳೇ, ಹೊರಗಡೆ ಹೋದರೆ ನಿಮಗೆ ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡ್ಬೋದು ಜನ. ಹೊರಗೆ ಹೋಗಿರ್ತೀರ ಅನ್ಕೊಳ್ಳಿ, ಅಲ್ಲಿ ನಿಮ್ಮನ್ನು ನೋಡಿಬಿಟ್ಟು ಯಾರೋ ಹಿಂದಿನಿಂದ ಮಾತ್ರ ಹವ ಯುಗೈ ಅಂತಾರೆ ಅನ್ಕೊಳ್ಳೋಣ. ಅದೇನೆ ಹಿಂದಿನಿಂದ ಚೆನ್ನಾಗಿದ್ದೇನೆಯಾ ಅಂದರೆ ಆ ಇನಿದು ಆಪ್ತತೆನೇ ಬೇರೆ.
ಅವರಿ ಮ್ಯಾಮ್ ಅನ್ನೋದಕ್ಕೂ ಹೇಗಿದ್ದೀಯಮ್ಮ ಅನ್ನೋದರಲ್ಲಿ ಅದೆಷ್ಟು ಇನಿದು ಏನಿತ್ತು ಇನಿದು ಈ ಕನ್ನಡ ನುಡಿಯು ಮನವನ್ನು ಸೆಳೆಯುವ ಮೋಹಕ ಸುಧೈ ಅಮೃತದಂತ ನುಡಿಗಳು ಅಮ್ಮ ಅಪ್ಪ ಅನ್ನೋ ನುಡಿ ಮಮ್ಮಿ ಡ್ಯಾಡಿ ಖಂಡಿತ ಇಲ್ಲ ಮಕ್ಕಳೇ ಕನ್ನಡ ನುಡಿಸೋರು ನೀವು ಮುಂದಿನ ಕನ್ನಡವನ್ನು ಉಳಿಸುವಂತ ಧರೋವರರು ಮುಂದಿನ ಕನ್ನಡವನ್ನು ಉಳಿಸುವಂತ ಪ್ರತಿನಿಧಿಗಳು ನೀವು ಕನ್ನಡನ ಉಳಿಸ್ತೇನೆ ಕನ್ನಡವನ್ನೇ ಮಾತನಾಡ್ತೇನೆ ಕನ್ನಡಕ್ಕೆ ನಾನು ಕನ್ನಡ ಮಾತಿಗೆ ನಾನು ಗೌರವಿಸ್ತೇನೆ ಅನ್ನುವ ಒಂದು ಕಾಳಜಿ ನಿಮ್ಮ ಮನಸ್ಸಿನಲ್ಲಿ ನಾವು ಕನ್ನಡ ಮಾತೆಯನ್ನ ಏನಂತ ಕರಿತೀವಿ ತಾಯಿ ಭುವನೇಶ್ವರಿ ತಾಯಿ ಭುವನೇಶ್ವರಿ ಅಂತ ಈ ಭುವನೇಶ್ವರಿ ದೇವಸ್ಥಾನ ಎಲ್ಲಿದೆ ಗೊತ್ತವ ಯಾರಿಗಾದ್ರು ತಾಯಿ ಭುವನೇಶ್ವರಿಯ ದೇವಸ್ಥಾನ ಕರ್ನಾಟಕದಲ್ಲಿ ಎಲ್ಲಿದೆ ಯಾರಿಗೂ ಗೊತ್ತಿಲ್ಲ ಯಾಕಂದ್ರೆ ನಾವು ಅಷ್ಟು ಕನ್ನಡ ಭಾಷೆ ಬಗ್ಗೆ ಆಸಕ್ತಿ ಇಟ್ಕೊಂಡಿಲ್ಲ ಅಂತ ಅರ್ಥ ಆಗತ್ತೆ ಮಕ್ಕಳೇ ಇವತ್ತು ಹೇಳ್ತೇನೆ ನಾನೀಗ ರಚನಾ ಸಾಗರ್ ಪುಸ್ತಕದಲ್ಲಿ ಚೀಫ್ ಆಡಿಟರ್ ಮತ್ತು ಆಥರ್ ಆಗಿದ್ದೇನೆ ಅಲ್ಲಿ ನಾನು ಈ ಪಾಠ ಖಂಡಿತ ಆಗ್ತೇನೆ ಕನ್ನಡ ನಾಡಿನ ಶಿವಮೊಗ್ಗ ಸೊರಬ ಹಾದಿಯ ಭುವನಗಿರಿ ಎನ್ನುವ ಒಂದು ಸುಂದರವಾದ ಬೆಟ್ಟದ ಮೇಲೆ ಒಂದು ಸುಂದರ ದೇವಸ್ಥಾನವಿದೆ ಒಳಗಡೆ ಕನ್ನಡ ಮಗುತ್ತಿದ್ದಾಳೆ ಒಂದು ಕೈಯಲ್ಲಿ ಈ ಒಂದು ಧ್ವಜ ಇದೆ ಧ್ವಜ ಚಿತ್ರ ಇನ್ನೊಂದು ಕೈಯಲ್ಲಿ ಪುಸ್ತಕಗಳಿವೆ ಕನ್ನಡ ನಾಡು ನುಡಿಯನ್ನು ಬೆಳಗಿಸಲಿಕ್ಕಾಗಿ ಭುವನೇಶ್ವರಿ ಭುವನಗಿರಿ ಬೆಟ್ಟದ ಮೇಲೆ ಕೂತಿದ್ದಾಳೆ ತ್ರಿಕಾಲ ಪೂಜೆ ಆಗುತ್ತೆ ಮಕ್ಕಳಲ್ಲಿ ಜೀವನದಲ್ಲಿ ಒಂದು ಬಾರಿ ಕನ್ನಡ ನಾಡಿನಲ್ಲಿ ಹುಟ್ಟಿದ್ದಕ್ಕಾಗಿ ಕನ್ನಡಿಗರಾಗಿ ಒಮ್ಮೆ ಭುವನಗಿರಿಗೆ ಹೋಗಿ ದೇವಸ್ಥಾನ ನೋಡಿ ಬನ್ನಿ ಹೆಮ್ಮೆ ಆಗತ್ತೆ ನನ್ನ ಕನ್ನಡಮ್ಮನ ಮನೆ ಇದು ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅನ್ನೋ ಒಂದು ಸಂತೋಷ ನಮಗಾಗತ್ತೆ ಶಾಸನಗಳ ನಂತರ ನಯಸೇನ ಒಂದು ಮಾತು ಹೇಳಿದ್ರು ಸಂಸ್ಕೃತದಲ್ಲಿ ಮಾತನಾಡೋದಿದ್ರೆ ಸಂಸ್ಕೃತದಲ್ಲಿ ಮಾತಾಡ್ರಯ್ಯ ಕನ್ನಡದಲ್ಲಿ ಮಾತಾಡಿ ಸರಳ ಕನ್ನಡದಲ್ಲಿ ತಿಳಿಗನ್ನಡದಲ್ಲಿ ಅತ್ಯಂತ ಸುಳಿ ಬಾಳೆ ಅಂತ ಕನ್ನಡದಲ್ಲಿ ಮಾತಾಡ್ರಯ್ಯ ತಕ್ಕುದೇ ಸಕ್ಕದವಂ ಕನ್ನಡವಂ ಒಟ್ಟು ಮಾಡೋದು ಸರಿನ ಎಣ್ಣೆ ತುಪ್ಪದ ಮಿಶ್ರಣ ಬೇಡ ತಿಳಿಯಾದ ಕನ್ನಡವೇ ಇರಲಿ ಅಂತ ಅದರ ನಂತರ ನಮ್ಮ ವಚನಗಾರರು ಈಗಷ್ಟೇ ನಮ್ಮ ಮಗು ತುಂಬ ಚೆನ್ನಾಗಿ ಮಕ್ಕಳು ಕನ್ನಡದ ವಚನಗಳನ್ನು ಹೇಳಿದರು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಅನ್ನೋ ಅಕಮಹಾದೇವದ ಜೇಡ್ರ ಮಾಸ ದಾಸಿಮಯ್ಯ ಬಸವಣ್ಣನ ವಚನಗಳನ್ನು ತುಂಬ ಚೆನ್ನಾಗಿ ಹೇಳಿದರು ಈ ಎಲ್ಲ ವಚನಗಳು ನಮ್ಗೆ ಅರ್ಥ ಆಗತ್ತೆ ಯಾಕಂದ್ರೆ ಸರಳ ಕನ್ನಡದಲ್ಲಿದೆ ಕೀರ್ತನೆಗಳು ಸರಳವಾಗಿವೆ ಅರ್ಥವಾಗುತ್ತೆ ಬಾಗಿಲನ್ನು ತೆರೆದು ಸೇವೆಯನ್ನು ಪಡೆಯುವುದರಲ್ಲಿ ಅದು ಅರ್ಥ ಆಗತ್ತೆ ಹಳೆ ಕನ್ನಡ ಸಂಸ್ಕೃತ ಮಿಶ್ರಿತ ಅರ್ಥ ಆಗಲ್ಲ ಆದ್ದರಿಂದ ಅದರ ನಂತರ ನಯಸೇನರ ಹೇಳಿಕೆಯ ನಂತರ ಕನ್ನಡ ಸರಳಗೊಳ್ತಾ ಬಂತು ಶ್ರೀ ವಿಜಯ ಏನ್ ಹೇಳಿದ ಪುರಿ ತೋದದಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್ ಕನ್ನಡ ನಾಡಿನ ಹೆಣ್ಮಗಳು ಓದ್ಬೇಕಾಗಿಲ್ಲ ನಿಮ್ಮ ಅಮ್ಮನ ಅಮ್ಮನ ಅಮ್ಮ ಅಜ್ಜಿ ಮುತ್ತಜ್ಜಿ ಅವರು ಓದಿರ್ಲಿಲ್ಲ ಆದ್ರೆ ಅವ್ರಿಗೆಲ್ಲ ತುಂಬಾ ಚೆನ್ನಾಗಿ ಪದ್ಯ ಬರೀತಾ ಇದ್ರು ತುಂಬಾ ಚೆನ್ನಾಗಿ ಹಾಡನ್ನು ಕಟ್ ಹೇಳ್ತಾ ಇದ್ರು ಬೀಸುವಾಗ ಹೇಳ್ತಾ ಇದ್ರು ಕುಟ್ಟು ಬೇಕಾದ್ರೆ ನೀರ್ ತರಬೇಕಾದ್ರೆ ಹೇಳ್ತಾ ಇದ್ರು ಇಷ್ಟು ತುಂಬಾ ಸುಂದರವಾಗಿ ನಿಮ್ಗೆ ಗೊತ್ತಿರ್ಬೋದು ನಿಮ್ಮ ಪಠ್ಯಪುಸ್ತಕಗಳೆಲ್ಲ ಬಂದಿದೆ ಅಳುವ ಕಂದನ ನುಡಿಯು ಹವಳದ ಕುಡಿ ಹಂಗ ಕುಡಿ ಹುಬ್ಬು ಬೇವಿ ನೆಸಳಂಗ ಕುಡಿ ಹುಬ್ಬು ಬೇವಿ ನೆಸಳಂಗ ಕಣ್ಣೋಟ ಶಿವನ ಕೈಯಲಗೂ ಹೊಳೆದಂಗ ಯಾರಿಗೂ ಅರ್ಥ ಆಗಿಲ್ಲ ಎಲ್ಲರಿಗೂ ಅರ್ಥ ಆಯ್ತು ಮಗು ಅಳ್ತಾ ಇದ್ರೆ ಹೆಂಗ್ ಕಾಣಿಸುತ್ತೆ ಅದು ಕಣ್ಣು ಫಳ ಫಳ ಹೊಳೆಯುತ್ತೆ ಮತ್ತು ಅದು ಹುಬ್ಬು ಹೇಗಿರುತ್ತೆ ಅದ್ರ ಮುಖ ಹೆಂಗ್ ಕಾಣಿಸುತ್ತೆ ಅದ್ರ ಕಣ್ಣು ಶಿವನ ತ್ರಿಶೂಲ ಫಳ 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 ಹೊಳೆದಾಗಿರುತ್ತೆ ಯಾಕಂದ್ರೆ ನೀರು ಪ್ರತಿಫಲಿಸ್ತಾ ಇರುತ್ತೆ ಇಷ್ಟು ಸುಂದರವಾದ ಉಪಮೆಗಳನ್ನು ಕೊಟ್ಟು ಕುರಿತೋದದೆಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳಾಗಿರುವಂತಹ ನಮ್ಮ ಕನ್ನಡ ನಾಡಿನಲ್ಲಿ ಎಷ್ಟೋ ಜನಪದ ಸಾಹಿತ್ಯ ನಿರರ್ಗಳವಾಗಿ ಹರಿದು ಬಂತು ನಮ್ಮ ಕರ್ನಾಟಕ ಸಾಹಿತ್ಯದಲ್ಲಿ ಎಷ್ಟೊಂದು ಮುನ್ನಡೆ ಸಾಧಿಸಿದೆ ಅನ್ನೋದಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಒಂದು ಸಾಹಿತ್ಯಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಕುವೆಂಪು ದರಾ ಬೇಂದ್ರೆ ಶಿವರಾಮ ಕಾರಂತರ ಆದಿಯಾಗಿ ಕಂಬಾರರವರೆಗೆ
ಸಾಹಿತ್ಯಗಳನ್ನ ನಾವು ಬೆಲೆ ಕಟ್ಟಲು ಸಾಧ್ಯವಿಲ್ಲ ಮಕ್ಕಳೇ. ಗೌರವಿಸಿ ನಮ್ಮ ಸಾಹಿತ್ಯವನ್ನು, ಗೌರವಿಸಿ ನಮ್ಮ ಈ ಸಂಸ್ಕೃತಿಯನ್ನ. ಹಾಗೆ ಡಿ ವಿ ಜಿಯನ್ನು ಮರೆಯೋಕ್ಕಾಗಲ್ಲ, ಇವತ್ತು ನೆನೆಸ್ಕೊಳ್ಳೇಬೇಕು. ಕನ್ನಡಕ್ಕಾಗಿ ಅತ್ಯುತ್ತಮವಾದ ಮಂಕುತಿಮ್ಮನ ಕಗ್ಗ ಅನ್ನೋ ಒಂದು ಬೃಹತ್ ಕಥೆಯನ್ನೇ ನಿರ್ಮಾಣ ಮಾಡಿಬಿಟ್ಟು ಅವರು ಹೇಳಿದರು, ಸಾಹಸದಿಂದ ಬದುಕಬೇಕಂತೆ. ಸಾಹಸ ಅನ್ನೋದೊಂದು ಧೀರೋದ್ಯಮ. ಒಂದು ವೇಳೆ ಕುಂದಿಲ್ಲವದಕ್ಕೆ ಸಾಹಸ ಬಂದದಿಂದೆ ಮುಂದಕ್ಕದು ಸಾಗುವುದು ಚಂದ ಧೀರೋದ್ಯಮವೇ ಅಂದ್ಬಿಟ್ರು. ನೀವು ಮಾಡೋ ಪ್ರತಿ ಪ್ರಯತ್ನ ಮಕ್ಕಳೇ, ಕನ್ನಡಿಗರ ಮಕ್ಕಳಾಗ್ಬಿಟ್ಟು ನೀವು ಮಾಡಿರೋ ಪ್ರತಿ ಒಂದು ಕರ್ತವ್ಯ, ಪ್ರತಿ ಒಂದು ಗುರಿಯು ಸಾಹಸ ಕಾರ್ಯವಾಗಿರುತ್ತೆ. ಈ ಸಾಹಸ ಕಾರ್ಯಕ್ಕಾಗಿ ಎಲ್ಲಾದರೂ ತೊಂದರೆ ಬಂದ್ರೆ ಖಂಡಿತ ಮನಸ್ಸು ಕುತ್ಕೊಳ್ಬೇಕಾಗಿಲ್ಲ, ಅಯ್ಯೋ ಆಗಿಲ್ಲ ಏನ್ ಮಾಡಿ, ಖಂಡಿತ ಅಲ್ಲ. ಪ್ರತಿ ಸೋಲು ಗೆಲುವಿನ ಮೆಟ್ಲು, ಮುಂದಕ್ಕದು ಸಾಹಸ ಉದ್ಯಮವೇ ಆಗತ್ತೆ. ಮರಳಿ ಪ್ರಯತ್ನಿಸು ಸಾಹಸದಿಂದ ಚಂದ ಧೀರೋದ್ಯಮವೇ ಈ ಒಂದು ಉದ್ಯಮ. ಈ ಒಂದು ನಿಮ್ಮ ಪ್ರಯತ್ನದ ಸರಣಿಗಳು ಅತ್ಯಂತ ಉತ್ತಮವಾದ ಧೀರೋದ್ಯಮವಾಗಿರುತ್ತೆ. ಕನ್ನಡ ಮಕ್ಕಳೇ, ಕನ್ನಡ ಹೃದಯದ ಎಲ್ಲಾ ಕನ್ನಡ ಮನಸ್ಕರೇ, ನಿಮ್ಮ ನಿಮ್ಮ ಗುರಿಗಳನ್ನ ಕನ್ನಡ ನಾಡಿನ ಹಿರಿಯರು ಹೇಳಿದ ಜಾಡಿನಲ್ಲೇ ನಡೆದು ಅತ್ಯುತ್ತಮರಾಗಿ ಅಂತ ಹೇಳಕ್ ಇಷ್ಟಪಡ್ತೇನೆ. ಹಾಗೇನೆ ಕನ್ನಡ ಸುವರ್ಣ ವರ್ಷದ ಈ ಒಂದು ಶುಭ ದಿನದಲ್ಲಿ ನಮ್ಮ ಕನ್ನಡ ಈ ಒಂದು ಸಂಭ್ರಮದ ಹಬ್ಬದಲ್ಲಿ ನಾವೊಂದು ಪಣ ತಗೊಳ್ಳೋಣ. ಕನ್ನಡವನ್ನ ಉಳಿಸ್ತೇನೆ, ಕನ್ನಡವನ್ನ ಬೆಳೆಸ್ತೇನೆ, ಕನ್ನಡ ಪುಸ್ತಕಗಳನ್ನ ಓದಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೇನೆ. ಮುಂದೆನೆಯೂ ದೊಡ್ಡ ದೊಡ್ಡ ಕವಿಗಳ ದೊಡ್ಡ ದೊಡ್ಡ ಪುಸ್ತಕಗಳನ್ನು ಓದೋಕರಾಗ್ಲಿ, ಶ್ರೀರಾಮಾಯಣ ದರ್ಶನ ಆಗ್ಲಿ, ಬೇಂದ್ರೆಯವರ ನಾಲ್ಕು ತಂತಿಯಾಗ್ಲಿ, ಇದನ್ನೆಲ್ಲ ಒಂದು ಹವ್ಯಾಸ ಮಾಡಿ. ನಾನು ಯಾವತ್ತೂ ಹೇಳ್ತಾ ಇಲ್ಲ ಬೇರೆ ಭಾಷೆ ಕಲೀರಿ ಅಂತಲ್ಲ, ಪ್ರತಿಯೊಂದು ಭಾಷೆಯೂ ಅಗತ್ಯ. ಆದರೆ ಕರ್ನಾಟಕದಲ್ಲಿ ಕನ್ನಡವೇ ಸಾಮ್ರಾಟ, ಕನ್ನಡವೇ ಮುಖ್ಯ, ನಮ್ಮ ತಾಯಿ ಕನ್ನಡ ತಾಯಿ. ಮಕ್ಕಳೇ, ಕನ್ನಡವನ್ನು ಮರಿಬೇಡಿ, ಕನ್ನಡತನವನ್ನು ಮರ್ತಾಗತ್ತೆ. ಈ ಒಂದು ಶುಭ ದಿನದಲ್ಲಿ ನೀವೆಲ್ಲ ಕನ್ನಡ ತಾಯಿಯ ಹೆಮ್ಮೆಯ ಮಕ್ಕಳಾಗಿ ಬಾಳಿ, ಈ ಒಂದು BGS NPS ಅಲ್ಲಿ ಓದಿದ ಮಕ್ಕಳು ಮುಂದೆ ಈ ಒಂದು ಸಮಾಜದ ಅತ್ಯಂತ ವಿಶೇಷ ರಂಗಗಳಲ್ಲಿ ವಿಶಿಷ್ಟವಾದ ಕೊಡುಗೆಯನ್ನು ಕೊಟ್ಟು ಹೆಸರಾಗಿ ಸಂಸ್ಥೆಗೆ ತಂದೆ ತಾಯಿಗೆ ಹೆಸರನ್ನು ತರ್ತೀರಾ ಅಂತ ನಂಬಿದ್ದೇನೆ. ಜೈ ಕರ್ನಾಟಕ ಮಾತೆ, ಸಿರಿಗನ್ನಡಂ ಗೆಲ್ಗೆ. ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿರುವಂತ ಶ್ರೀಮತಿ ಶಾಲಿನಿ ಮೇಡಮ್ ಅವರಿಗೂ, ಮಾಲಿನಿ ಮೇಡಮ್ ಅವರಿಗೂ, ಸುಜಾತಾ ಮೇಡಮ್ ಅವರಿಗೂ, ಪುಷ್ಪಾ ಮೇಡಮ್ ಅವರಿಗೂ, ಹಾಗೂ ಧರ್ಮಾನಂದ ಸರ್, ಬಾಬು ಸರ್, ಮತ್ತೆಲ್ಲ ನನ್ನ ಪ್ರೀತಿಯ ಕನ್ನಡ ಬಳಗಕ್ಕೆ ಮತ್ತು ಈ ಒಂದು ಶಾಲೆಯ ಸಮಸ್ತ ಸಿಬ್ಬಂದಿಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಹಂಚುತ್ತೇನೆ. ಮತ್ತು ಮಕ್ಕಳೇ, ನನ್ನ ಮಾತುಗಳನ್ನು ಇಷ್ಟ ಇದೆಯೋ ಇಲ್ಲವೋ ಅತ್ಯಂತ ಶಾಂತವಾಗಿ ಶಿಸ್ತಿನಿಂದ ಕೇಳಿದ್ದ ನಿಮಗೆ, ಹಾಗೂ ಅತ್ಯುತ್ತಮ ಕಲ್ಚರಲ್ ಪ್ರೋಗ್ರಾಮ್ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೊಟ್ಟು ನಾವು BGS ಮಕ್ಕಳು ಹೌದು ಅಂತ ನಿರೂಪಿಸಿರುವಂತ ನಿಮಗೆಲ್ಲ ನನ್ನ ಚಪ್ಪಾಳೆ. ಜೈ ಕರ್ನಾಟಕ. ನಮ್ಮಲ್ಲಿ ಪ್ರೇರಣೆ ಮತ್ತು ಹುಮ್ಮಸ್ಸನ್ನು ತುಂಬಿದ ಚಂದ್ರಮತಿ ಮ್ಯಾಮ್ ಅವರಿಗೆ ಧನ್ಯವಾದಗಳು. ಹಾಡು ಕಥೆಗಳಂತೆ ಜಾನಪದ ನೃತ್ಯ ಜಾನಪದ ಸಂಪತ್ತಿನ ಒಂದು ಮುಖ್ಯ ಅಂಗ. ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಅನೇಕ ರೀತಿಯ ನೃತ್ಯ ವಿಧಾನಗಳು ಬಳಕೆಯಲ್ಲಿವೆ. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಉತ್ತರ ಕನ್ನಡ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ, ಈ ಪ್ರದೇಶಗಳಲ್ಲಿ ವೈಶಿಷ್ಟ್ಯ ಪಡೆದಿರುವ ನೃತ್ಯಗಳಿವೆ. ನಮ್ಮ ಕರುನಾಡಿನ ನೃತ್ಯಗಳ ಸೌಂದರ್ಯತೆಯ ಮೂಲಕ ನಮ್ಮನ್ನು ಮನರಂಜಿಸಲು ಬರುತ್ತಿದ್ದಾರೆ 5ನೇ ತರಗತಿಯ ಮಕ್ಕಳು. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. Thank you.
ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಕವಿಯವರ ನಾಲ್ಕು ದರ್ತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತು 50 ವರ್ಷಗಳಾಗಿವೆ ಮತ್ತು ಕನ್ನಡದ ವರಾಕವಿಯನ್ನೇ ಪ್ರಸಿದ್ಧರಾದ ದರಾ ಬೇಂದ್ರೆ ಅವರು ರಚಿಸಿರುವ ಹಾಡುಗಳ ಮೂಲಕ ಒಂದು ಸಣ್ಣ ನುಡಿಗಮನವನ್ನು ಸಲ್ಲಿಸಲು ಬರುತ್ತಿದ್ದಾರೆ ಏನೇ ಆ ತರಗತಿ ಮಕ್ಕಳು ಶ್ರಾವಣ ಕೊಡಿದ ರಾವಣ ಕಡಲಿಗೆ ಬಂತು ಶ್ರಾವಣ ಕೊಡಿದ ರಾವಣ
ಮುರಿಯುತ್ತಾ ಬರುವನು ಮಾದೇವ, ಕೂಗಯ್ಯ ಮುದ್ದು ಮಾದೇವ. ದಕ್ಷಿಣ ಕರ್ನಾಟಕದ ಜನ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಮಹದೇಶ್ವರನ್ನು ನೆನೆಯುತ್ತಾ ಈ ಹೆಜ್ಜೆಯೇ ಈ ಕಂಸಾಳೆಗೆ ಹೆಜ್ಜೆ ಹಾಕುವರು. ಕಂಸಾಳೆಯು ಮಲೆಯ ಮಹದೇಶ್ವರ ಭಕ್ತರಾದ ದೇವರ ಗುಡ್ಡರು ಎಂಬ ಕಂಚಿನ ತಾಳಗಳು. ಇದೊಂದು ಧಾರ್ಮಿಕ ಜನಪದ ವಾದ್ಯ. ಈ ಮಲೆಯ ಮಹದೇಶ್ವರನನ್ನು ನೆನೆಯುತ್ತಾ ಭಕ್ತಿಯನ್ನು ಮಲೆಯ ಮಹದೇಶ್ವರನಿಗೆ ಅರ್ಪಿಸಲು ಬರುತ್ತಿದ್ದಾರೆ ನನ್ನ ಸ್ನೇಹಿತರು. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ಮಾದೇಶ್ವರಗೆ ಶರಣು ಶರಣಯ್ಯ.
ಅಥವಾ ಲಂಬಣಿಯರ ಜನಪದ ನೃತ್ಯಗಳು ರಮಣೀಯವಾಗಿದೆ. ಕಸೂತಿ ಮಣಿ ಕನ್ನಡಿಗಳಿಂದ ಹೊಳೆದ ಬಣ್ಣದ ಲಂಗ ಕುಪ್ಪಸಗಳನ್ನು ತೊಟ್ಟುಕೊಂಡು ಕಾಲು ಬೆರಳುಗಳಿಂದ ತಲೆಯ ಕೂದಲಿನವರೆಗೂ ಆಭರಣಗಳನ್ನು ಧರಿಸಿ ಕೈಗಳನ್ನು ಜೋತು ಹಾಕಿ ಸಮೂಹವಾಗಿ ಈ ನೃತ್ಯದ ಚಲನೆಗೆ ಕೈ ಜೋಡಿಸಿ ತಾಳಕ್ಕೆ ತಕ್ಕಂತೆ ಕುಣಿಯಲು ಬರುತ್ತಿದ್ದಾರೆ 9ನೇ ತರಗತಿ ಮಕ್ಕಳು. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ಜೈ ಶ್ರೀ ಗುರುದೇವ್. ನಮಸ್ತೆ. ದಿನಾಂಕ 4/11/2023
ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಅವರು ನಡೆಸಿದಂತಹ ಅಂತರ ಶಾಲಾ ಚಿಗುರು ಎಂಬಂತಹ ಕಾಂಪಿಟೇಷನ್ ಅಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿ ಅನೇಕ ಸ್ಪರ್ಧೆಯಲ್ಲಿ ವಿಜೇತರಾಗಿದ್ದಾರೆ. ಮೊದಲಿಗೆ ಸ್ವಾದಿಷ್ಟ ಎಂಬ ಕಾರ್ಯಕ್ರಮದಲ್ಲಿ ಒಂದನೇ ತರಗತಿಯ ಇಮಾನಿ ಸ್ಕಂದ ಎಂಬ ಮೊದಲ ಬಹುಮಾನವನ್ನು ಪಡೆದಿರ್ತಾನೆ. ಕಥಾಕಲ್ಪನಾ ಕಾರ್ಯಕ್ರಮದಲ್ಲಿ ಎರಡನೇ ತರಗತಿಯ ಗೌರೀಶ್ ರಾಜಶೇಖರ್ ಎಂಬುವನು ದ್ವಿತೀಯ ಬಹುಮಾನವನ್ನು ಪಡೆದಿರ್ತಾನೆ. ಕಲಾಸೌರಭ ಎಂಬ ಕಾರ್ಯಕ್ರಮದಲ್ಲಿ ಮೂರನೇ ತರಗತಿಯ ಮಗವಾದಂತಹ ಅತರ್ ಮಾರ್ಕಂಡೇಯ ಎಂಬುವನು ದ್ವಿತೀಯ ಬಹುಮಾನವನ್ನು ಪಡೆದಿರ್ತಾನೆ. ರಾಗಚಿತ್ತಾರ ಕಾರ್ಯಕ್ರಮದಲ್ಲಿ ಮೂರು ಮತ್ತು ನಾಲ್ಕನೇ ತರ ಮಕ್ಕಳು ಮೊದಲ ಬಹುಮಾನವನ್ನು ಗಳಿಸಿರುತ್ತಾರೆ. ಕವನ ಸ್ಪರ್ಧೆಯಲ್ಲಿ ಅರ್ಣವ್ ಭಾರದ್ವಾಜ್ ಸಮಾಧಾನಕರ ಬಹುಮಾನ ಮತ್ತು ಜನಪದ ಗೀತೆ ಗೆಜ್ಜೆನಾದ ಸಮೂಹ ನೃತ್ಯ ಕಾರ್ಯಕ್ರಮದಲ್ಲಿ ಸಮಾಧಾನಕರ ಬಹುಮಾನವನ್ನು ಪಡೆದಿರುತ್ತಾರೆ. ಚಿಗುರು ಕಾರ್ಯಕ್ರಮದಲ್ಲಿ ಓವರಾಲ್ ಚಾಂಪಿಯನ್ಶಿಪ್ ಅನ್ನು ಗಳಿಸಿ ನಮ್ಮ ಶಾಲೆಗೆ ನಮ್ಮ ಮಕ್ಕಳು ಹೆಮ್ಮೆಯನ್ನು ತಂದಿರುತ್ತಾರೆ.
ರಾಷ್ಟ್ರಗೀತೆಯ ಮೂಲಕ ಮುಕ್ತಾಯಗೊಳ್ಳೋಣ. ಎಲ್ಲರೂ ರಾಷ್ಟ್ರಗೀತೆಗಾಗಿ ಎದ್ದು ನಿಲ್ಲಲು ಕೋರುತ್ತೇನೆ.